ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ. ಮತ್ತು ಶುಕ್ರವಾರ ದೇವರ ವಾಕ್ಯವನ್ನು ಧ್ಯಾನಿಸುವಂಥ ಈ ಒಂದು ಪ್ರಾರ್ಥನೆಗೆ ನಿಮ್ಮೆಲ್ಲರನ್ನು ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರೀತಿಯಿಂದ ನಾನು ಆಹ್ವಾನಿಸ್ತೇನೆ. ಈ ಪ್ರಾರ್ಥನೆಯನ್ನು ನಾವು ಪ್ರಾರ್ಥನೆಯಿಂದಲೇ ನಾವು ಪ್ರಾರಂಭ ಮಾಡಿಕೊಳ್ಳೋಣ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತೇವೆ ಸ್ವಾಮಿ. ಕರ್ತ, ಈಗ ನಿನ್ನ ಸನ್ನಿಧಿಯಲ್ಲಿ ಕರ್ತನೆ ನಿನ್ನ ವಾಕ್ಯವನ್ನು ಧ್ಯಾನಿಸುವಂಥದರ ಕುರಿತಾದಂಥ ಪ್ರಾರ್ಥನೆಗೆ ನಾವು ಬಂದಿರುವಾಗ ಪವಿತ್ರಾತ್ಮ ದೇವರೇ, ನೀನು ನಮ್ಮ ನಡೆಸುವುದಕ್ಕಾಗಿ, ನಮ್ಮಲ್ಲಿ ಕಾರ್ಯ ಸಾಧಿಸುವುದಕ್ಕಾಗಿ ಅಪ್ಪ ನಿನ್ನ ನಾಮಕ್ಕೆ ನಾನು ಸ್ತೋತ್ರ ಮಾಡ್ತೇನೆ ಸ್ವಾಮಿ. ಈ ಒಂದು ಪ್ರಾರ್ಥನೆಗೆ ಅನೇಕರು ಸ್ವಾಮಿ ಆನ್ಲೈನಲ್ಲಿ, ಫೇಸ್ಬುಕ್ಕಲ್ಲಾದ್ರೇನು, ಯೂಟ್ಯೂಬಲ್ಲಾದ್ರೇನು ಜಾಯ್ನ್ ಆಗುವ ಹಾಗೆ ನೀನು ನಡೆಸುವ ತಂದೆ ದೇವರೇ, ನಿನ್ನ ನಾಮಕ್ಕೆ ನಾನು ಸ್ತೋತ್ರ ಮಾಡ್ತೇನೆ ಕರ್ತನೆ. ಈಗಲೂ ನಿನ್ನ ಸ್ತುತಿಸಿ ವಾಕ್ಯವನ್ನು ಧ್ಯಾನಿಸುವಾಗ ನಮ್ಮ ಹೃದಯಗಳನ್ನು ನಿನ್ನ ವಾಕ್ಯವನ್ನು ಗ್ರಹಿಸುವ ಹಾಗೆ, ಅದನ್ನು ಅಭ್ಯಾಸ ಮಾಡುವ ಹಾಗೆ ನಮಗೆ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ ಮಾಡ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪ್ರೀತಿಯುಳ್ಳ ಪರಲೋಕದ ತಂದೆ, ಆಮೆನ್. ಈಗ ನಾವು ಒಂದು ಹಾಡನ್ನಾಡಿ ಕರ್ತನನ್ನು ಸ್ತೋತ್ರ ಮಾಡಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಹೋಗೋಣ. ನಮ್ಮ ಮಧ್ಯದಲ್ಲಿ ಆದರ್ಶ್ ಹಾಡನ್ನು ಹಾಡಿ ಕರ್ತನ ಹಾಡಲ್ಲಿ ನಡೆಸುವ ಆತನಾಗಿರ್ತಾನೆ. ಪ್ರೀತಿಯನನ್ ದೇವನೇ, ಪ್ರೀತಿ ಸ್ವರೂಪನು ನೀನೇ, ನಿನ್ನ ಸ್ತುತಿಸುವೆನು, ನಿನ್ನ ಹೊಗಳುವೆನು, ನಿನ್ನ ನಾಮ ಕೊಂಡಾಡುವೆ. ಪ್ರೀತಿಯನನ್ ದೇವನೇ, ಪ್ರೀತಿ ಸ್ವರೂಪನು ನೀನೇ, ನಿನ್ನ ಸ್ತುತಿಸುವೆನು, ನಿನ್ನ ಹೊಗಳುವೆನು, ನಿನ್ನಾಮ ಕೊಂಡಾಡುವೆ. ಎಂದೆಂದು ನಿನ್ನನು ಹಾಡುವೆ, ನಂದಿಯ ಏಸುವೆ, ಪ್ರೀತಿಯಿಂದ ನಿನ್ನ ನೋಡುವೆ, ಪೂರ್ಣಹೃದಯದಿಂದ. ಎಂದೆಂದು ನಿನ್ನನು ಹಾಡುವೆ, ನಂದಿಯ ದಿನವೆಲ್ಲ ಕಣ್ಮಣಿಯಂತೆ ನಗಾದವನೆ, ನಿನ್ನ ಸ್ತುತಿಸುವೆನು. ಕಳೆದ ದಿನವೆಲ್ಲ ಕಣ್ಮಣಿಯಂತೆ ನಗಾದವನೆ, ನಿನ್ನ ಸ್ತುತಿಸುವೆನು. ಇವಾಗ ಕಾದಂತ ಎಬಿನೇಸರೆ, ಮುಂದೆಯೂ ನನ್ನನ್ನು ನಡೆಸುವನು. ಇವಾಗ ಕಾದಂತ ಎಬಿನೇಸರೆ, ಮುಂದೆಯೂ ನನ್ನನ್ನು ನಡೆಸುವನು. ಎಂದೆಂದು ನಿನ್ನನು ಹಾಡುವೆ, ನಂದಿಯ ಏಸುವೆ, ಪ್ರೀತಿಯಿಂದ ನಿನ್ನ ನೋಡುವೆ, ಪೂರ್ಣ ಹೃದಯದಿಂದ. ಎಂದೆಂದು ನಿನ್ನನು ಹಾಡುವೆ, ನಂದಿಯ ಏಸುವೆ, ನಿನ್ನ ಪರವಾಗಿ ನೀನು ನಿಲ್ಲುವಾಗ ಕೇಳು ನನ್ನ ಮುಟ್ಟಾದಯ. ನಿನ್ನ ಪರವಾಗಿ ಎಂದೆಂದು ಇರುವಾಗ ಕೇಳು ನನ್ನ ಮುಟ್ಟಾದಯ. ಯೆಹೋವ ನಿಸಿಯೇ ನಿನ್ನ ನಾಮವೇ, ಎಂದೆಂದು ನನಗೆ ಜಯ ಕೊಡುವೆ. ಯೆಹೋವ ನಿಸಿಯೇ ನಿನ್ನ ನಾಮವೇ, ಎಂದೆಂದು ನನಗೆ ಜಯ ಕೊಡುವೆ. ಎಂದೆಂದು ನಿನ್ನನು ಹಾಡುವೆ, ನಂದಿಯ ಏಸುವೆ, ಪ್ರೀತಿಯಿಂದ ನಿನ್ನ ನೋಡುವೆ, ಪೂರ್ಣ ಹೃದಯದಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಹೃದಯದಿಂದ.
ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆತನು ಎಂದೆಂದೂ ನಮಗಿರುವಾಗ ನಮ್ಗೆ ಯಾವ ಭಯವೂ ಇಲ್ಲ. ಯಹೋವ ನಿಸಿಯಾಗಿ, ಯಹೋವ ರೂವಾಗಿ, ಯಹೋವ ರಾಫಾಗಿ ನಮ್ಮನ್ನು ನಡೆಸುವ ಆತನಾಗಿರ್ತಾನೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಈಗ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ, ಅದನ್ನು ಕೇಳಿ ತಿಳ್ಕೊಳ್ಳುವುದಕ್ಕೆ ನಾವು ಹೋಗೋರಾಗಿರ್ತೇವೆ. ಪ್ರತಿ ಶುಕ್ರವಾರ ಮೆಡಿಟೇಷನ್ ಆನ್ ವರ್ಡ್ ಆಫ್ ಗಾಡ್ ಎಂಬುದಾಗಿ ದೇವರ ವಾಕ್ಯವನ್ನು ಧ್ಯಾನಿಸುವಂಥ ಒಂದು ಸಂಗತಿಯನ್ನು ನಾವು ಕಲಿಯುತ್ತಾ ಇದ್ದೇವೆ. ನಾವು ನೋಡ್ತೇವೆ, ದೇವರ ವಾಕ್ಯವನ್ನು ಧ್ಯಾನಿಸುವಂಥದ್ದು ಕೃತಾರ್ಥತೆಗೆ, ಸೌಖ್ಯಕ್ಕೆ, ಸಮಾಧಾನಕ್ಕೆ, ಅಭಿವೃದ್ಧಿಗೆ, ಜಯಕ್ಕೆ, ಫುಲ್ಫಿಲ್ಮೆಂಟ್ಗೆ, ದೇವರ ಚಿತ್ತದಲ್ಲಿ ನಾವು ನಡೆಯುವುದಕ್ಕೆ ಎಲ್ಲ ಸಂಗತಿಗಳಿಗೆ ದೇವರ ವಾಕ್ಯವನ್ನು ಧ್ಯಾನಿಸುವಂಥದ್ದು ಮತ್ತು ಸಹಾಯ ಮಾಡ್ತೈತೆ ಎಂಬುದಾಗಿ ದೇವರ ವಾಕ್ಯದಿಂದ ನಾವು ತಿಳ್ಕೊಳ್ತಾ ನಾವು ಬರ್ತಿರುವಂಥವರಾಗಿದ್ದೇವೆ. ನಾವು ನೋಡ್ತೇವೆ ಯೆಹೋಶುವನ ಪುಸ್ತಕ 1:5 8 ವಚನ ತನಕ ಓದುವಾಗ ಅಲ್ಲಿರುವಂಥ ಸಂಗತಿ ಏನಂದರೆ, ನೀನು ಧೈರ್ಯವಾಗಿರು, ಕಳವಳಗೊಳ್ಳದಿರು, ಹೆದರದಿರು, ಅಂಜಬೇಡ, ದಿಗ್ಭ್ರಮೆಗೊಳ್ಳದಿರು, ನೀನು ಸ್ಥಿರಚಿತ್ತನಾಗಿರು ಎಂಬುದಾಗಿ ದೇವರು ಯೆಹೋಶುವನನ್ನು ಬಲಪಡಿಸುವಂಥದ್ದನ್ನು ನಾವು ನೋಡ್ತೇವೆ. ಮತ್ತು ಅಷ್ಟು ಮಾತ್ರವಲ್ಲ, ಅಲ್ಲಿ ದೇವರು ಹೇಳುವಂಥ ಮಾತೇನೆಂದರೆ, ನಾನು ಎಂದಿಗೂ ನಿನ್ನನ್ನು ಕೈಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲುವುದಿಲ್ಲ. ಮೋಶೆಗೆ ನಾನು ವಾಗ್ದಾನ, ಅಬ್ರಹಾಮನಿಗೆ ವಾಗ್ದಾನ ಮಾಡಿದಂತೆ, ಮೋಶೆಗೆ ಧರ್ಮಶಾಸ್ತ್ರ ಹೇಳಲ್ಪಟ್ಟ ರೀತಿಯಲ್ಲಿ ನೀನು ಈ ಭೂಭಾಗವನ್ನೆಲ್ಲ ಇಸ್ರಾಯೇಲರಿಗೆ ನೀನು ಸ್ವತಂತ್ರ ಮಾಡಿ ಕೊಡಬೇಕು ಎಂಬುದಾಗಿ ಹೇಳ್ತಾ ಕೆಳಗಡೆ 8 ಆತನ ಹೇಳ್ತಿರುವಂಥ ಮಾತೇನೆಂದರೆ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಇದನ್ನು ಹಗಲು ರಾತ್ರಿ ನೀನು ಧ್ಯಾನ ಮಾಡಬೇಕು, ಇದನ್ನು ಕೈಕೊಂಡು ನಡೆಯುವ ಹಾಗೆ ಇದನ್ನು ನೀನು ಧ್ಯಾನ ಮಾಡು, ಆಗ ನೀನು ಎಲ್ಲ ಕಾರ್ಯಗಳಲ್ಲಿ ಸಫಲನಾಗುವಿ ಮತ್ತು ಕೃತಾರ್ಥನಾಗುವಿ ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ದೇವರು ಯೆಹೋಶುವನು ಹೇಳ್ತಿರುವಂಥದ್ದೇನೆಂದರೆ, ನೀನು ಧೈರ್ಯವಾಗಿರಬೇಕಂದ್ರು, ಸ್ಥಿರಚಿತ್ತನಾಗಿರಬೇಕಂದ್ರು, ನೀನು ಕೃತಾರ್ಥನಾಗಬೇಕಂದ್ರು, ನೀನು ಅಭಿವೃದ್ಧಿ ಆಗಬೇಕಂದ್ರು, ನಿನ್ನ ಕಾರ್ಯಗಳಲ್ಲೆಲ್ಲ ನೀನು ಒಳ್ಳೆಯ ಸಫಲನಾಗಿ ನೀನು ಇರಬೇಕಾದರೂ ಅದಕ್ಕೆ ಬೇಕಾದಂಥ ಒಂದು ಸಂಗತಿಯನ್ನಲ್ಲಿ ಅದು ಏನಂದರೆ ಎಂಬುದಾಗಿ ಆತನು ಹೇಳ್ತಿದ್ದಾನಂದರೆ, ದೇವರ ಅಂದರೆ ಮೋಶೆಗೆ ನಾನು ಕೊಟ್ಟ ಧರ್ಮಶಾಸ್ತ್ರವು ನಿನ್ನ ಬಾಯಲ್ಲಿರಲಿ, ಅದನ್ನು ಹಗಲು ರಾತ್ರಿ ನೀನು ಧ್ಯಾನ ಮಾಡು ಎಂಬುದಾಗಿ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯವನ್ನು ಧ್ಯಾನಿಸುವಂಥದ್ದು ನಮ್ಮ ಎಲ್ಲ ಜೀವನದ ಆಶೀರ್ವಾದಕ್ಕೆ ಕಾರಣವಾಗ್ತೈತೆ ಎಂಬುದಾಗಿ ನಾವು ದೇವರ ವಾಕ್ಯವನ್ನು ನಾವು ಕೇಳ್ತಾ ನಾವು ಬರ್ತಾ ಇದ್ದೇವೆ. ಅಷ್ಟು ಮಾತ್ರವಲ್ಲ, ಕೀರ್ತನೆ 3 ವಚನದಲ್ಲಿ ನಾವು ನೋಡುವಾಗ, ಯಾವನು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲು ಇರುಳು ಧ್ಯಾನ ಮಾಡ್ತಾನೋ ಅವನು ನೀರಿನ ಬಳಿಯಲ್ಲಿ ಬೆಳೆದಿರುವ ಮರದಕ್ಕೆ ಸಮಾನನಾಗಿರ್ತಾನೆ. ಅದರ ಎಲೆ ಬಾಡುವುದೇ ಇಲ್ಲ, ಅದು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರಂತೆ ಅವನ ಕಾರ್ಯಗಳಲ್ಲೆಲ್ಲ ಅವನು ಸಫಲನಾಗ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಯಾರು ಸಫಲನಾಗ್ತಾರಂದರೆ, ದೇವರ ವಾಕ್ಯವನ್ನು ಹಗಲು ರಾತ್ರಿ ಯಾರಾದರೆ ಮತ್ತು ಧ್ಯಾನ ಮಾಡ್ತಾರೋ, ಅದರಲ್ಲಿ ಆನಂದಿಸುವವರಾಗಿ ಧ್ಯಾನ ಮಾಡ್ತಾರೋ, ಅವರು ಎಲ್ಲ ಕಾರ್ಯಗಳಲ್ಲಿ ಸಫಲರಾಗ್ತಾರೆ ಎಂಬುದಾಗಿ. ಆದ್ದರಿಂದ ಎಲ್ಲ ನಮ್ಮ ಅಭಿವೃದ್ಧಿಗೆ, ಕೃತಾರ್ಥತೆಗೆ ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥದ್ದು ಮತ್ತು ಬಹಳ ಅಗತ್ಯ, ಅವಶ್ಯ ಎಂಬುದಾಗಿ ನಾವು ಕಳೆದ ಕೆಲವು ವಾರಗಳಿಂದ ನಾವು ಧ್ಯಾನ ಮಾಡ್ತಾ ಬರ್ತಿದ್ದೇವೆ. ಇವತ್ತು ಒಂದು ಸಂಗತಿಯನ್ನು ದೇವರ ವಾಕ್ಯದಿಂದ ನಾನು ನಿಮಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮಾರ್ಕನ ಬರೆದಂಥ ಸುವಾರ್ತೆ 4:26 ವಚನದಿಂದ 29 ವಚನ ತನಕ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಆತನು ಅವರಿಗೆ ಹೇಳಿದ್ದು, ಒಬ್ಬನು ಭೂಮಿಯಲ್ಲಿ ಬೀಜವನ್ನು ಹಾಕಿ ರಾತ್ರಿ ಮಲಗುತ್ತಾ ಅಗಲು ಎದ್ದಿರುತ್ತಾ ಇರಲು ಅವನಿಗೆ ತಿಳಿಯದ ರೀತಿಯಲ್ಲಿ ಆ ಬೀಜವು ಹುಟ್ಟಿ ಬೆಳೆಯುವುದು. ಇದರಂತೆ ದೇವರ ರಾಜ್ಯ, ಭೂಮಿಯು ಮೊದಲು ಗರಿಯನ್ನು, ಆಮೇಲೆ ಹೊಡೆಯನ್ನು, ತರುವಾಯ ತೆನೆಯಲ್ಲಿ ತುಂಬ ಕಾಳನ್ನು ತನ್ನಷ್ಟಕ್ಕೆ ತಾನೇ ಹುಟ್ಟಿಸುತ್ತದೆ. ಅದರ ಫಲ ಮಾಗಿದ ಕೂಡಲೇ ಅವನು ಸುಗ್ಗಿ ಕಾಲ ಬಂತೆಂದು ಕೊಯ್ಯಿಸುತ್ತಾನೆ ಅಂದನು. ಇಲ್ಲಿ ನಾವು ನೋಡ್ತೇವೆ, ದೇವರ ರಾಜ್ಯ ಯಾವುದಕ್ಕೆ ಸಮಾನ ಅಂತ ಹೇಳುವಾಗ, ಒಬ್ಬನು ಭೂಮಿಯಲ್ಲಿ ಬೀಜ ಬಿತ್ತಿ ರಾತ್ರಿ ಬೀಜವನ್ನು ಹಾಕಿ ರಾತ್ರಿ ಮಲಗುತ್ತಾ ಹಗಲು ಎದ್ದಿರುತ್ತಾ ಇರಲು ಅವನಿಗೆ ತಿಳಿಯದ ರೀತಿಯಲ್ಲಿ ಆ ಬೀಜವು ಹುಟ್ಟಿ ಬೆಳೆಯುವುದು ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ನಾವು ನೋಡ್ತಾ ಬರ್ತೇವೆ ಭೂಮಿ ಅಥವಾ ನೆಲ ಮತ್ತು ಬೀಜ ಎಂಬುದಾಗಿ. ಬೀಜ ಯಾವಾಗ ಫಲಿಸ್ತೈತೆ ಎಂಬುದಾಗಿ ನಾವು ನೋಡುವಾಗ, ಬೀಜ ಭೂಮಿಯಲ್ಲಿ ಹಾಕಿದಾಗ, ನೆಲದಲ್ಲಿ ಹಾಕಿದಾಗ ಅದೇನಾಗ್ತೈತಂದರೆ, ಅದನ್ನು ಭೂಮಿಯಲ್ಲಿ ಹಾಕಿದವನು ರಾತ್ರಿ ಮಲಗುತ್ತಾ ಹಗಲು ಎದ್ದಿರುತ್ತಾ ಇರುವಾಗ, ಅಂದರೆ ದಿನಗಳು ಕಳೀತಾ ಬರುವಾಗ
ಭೂಮಿಯಲ್ಲಿ ಹಾಕಿದ ಬೀಜ ಅಂತೆ ದೇವರ ವಾಕ್ಯ ಹೇಳ್ತೈತೆ. ಹಾಕಿದವನಿಗೆ ಸಹ ಅರ್ಥವಾಗುವುದಿಲ್ಲ ಇದು ಹೇಗೆ ಬೆಳೀತೈತೆ ಎಂಬುದಾಗಿ. ಅವನಿಗೆ ತಿಳಿಯದ ರೀತಿಯಲ್ಲಿ ಅದೇನಾಗ್ತೈತಂದ್ರೆ ಆ ಬೀಜವು ಹುಟ್ಟಿ ಬೆಳೆಯುತ್ತದೆ ಎಂಬುದಾಗಿ, ಹುಟ್ಟಿ ಬೆಳೆಯುತ್ತದೆ ಎಂಬುದಾಗಿ. ಇದರಂತೆ ದೇವರ ರಾಜ್ಯ ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಅದರ ಅರ್ಥ ನಾವು ನೋಡ್ತೇವೆ. ಅದಕ್ಕಿಂತ ಮುಂಚೆ ಇದೇ ಅಧ್ಯಾಯ 3ನೇ ವಚನದಿಂದ 20ನೇ ವಚನದ ತನಕ ನಾವು ನೋಡುವಾಗ ಬಿತ್ತುವವನ ಸಾಮ್ಯದ ಕುರಿತು ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ. ಬಿತ್ತುವವನು ಬೀಜವನ್ನು ಬಿತ್ತುವುದಕ್ಕೆ ಹೊರಟನು ಎಂಬುದಾಗಿ ಅಲ್ಲಿ ಆತನ ಪ್ರಾರಂಭ ಮಾಡ್ತಾ, ಆತ ಬೀಜ ಬಿತ್ತಿದಾಗ ಕೆಲವು ದಾರಿ ಮಗ್ಗುಲಲ್ಲಿ, ಕೆಲವು ಬಂಡೆಯ ನೆಲದಲ್ಲಿ, ಕೆಲವು ಮುಳ್ಳಿನ ಪೊದೆಗಳಲ್ಲಿ, ಕೆಲವು ಒಳ್ಳೆಯ ನೆಲದಲ್ಲಿ ಬಿದ್ದವು ಎಂಬುದಾಗಿ ಆತನು ಹೇಳ್ತಾ ಬರ್ತಾನೆ. ಅದರ ಅರ್ಥವನ್ನು ಶಿಷ್ಯರು ಗ್ರಹಿಸಲಿಕ್ಕೆ ಕಷ್ಟವಾದಾಗ ತಿರುಗಿ ಅದರ ಅರ್ಥವನ್ನು ಆತನು ಹೇಳ್ತಾ 13ನೇ ವಚನದಿಂದ ಆ ಸಾಮ್ಯದ ಅರ್ಥವನ್ನು ಆತನು ಹೇಳ್ತಾ ಬರ್ತಾನೆ. ಅಲ್ಲಿ ಆತನು ಹೇಳ್ತಾನೆ 13ನೇ ವಚನದಲ್ಲಿ ನಾವು ನೋಡುವಾಗ, ಆ ಬಿತ್ತುವವನು ವಾಕ್ಯವೆಂಬ ಬೀಜವನ್ನು ಬಿತ್ತುತ್ತಾನೆ ಎಂಬುದಾಗಿ. ಅಂದರೆ ದೇವರ ವಾಕ್ಯ ಎಂಬುವಂಥದ್ದು ಬೀಜಕ್ಕೆ ಆತನು ಹೋಲಿಸ್ತಾ ಇದ್ದಾನೆ. ಈ ವಾಕ್ಯವೆಂಬ ಬೀಜ ಬಿತ್ತುವವರು ಬಿತ್ತುವಾಗಂತೆ ಕೆಲವು ದಾರು ಮಗ್ಗುಲಲ್ಲಿ ಬಿದ್ದವು ಎಂಬುದಾಗಿ, ಕೆಲವು ಬಂಡೆಯ ನೆಲದಲ್ಲಿ ಬಿದ್ದವೆಂಬುದಾಗಿ, ಕೆಲವು ಮುಳ್ಳಿನ ಪೊದೆಯಲ್ಲಿ ಬಿದ್ದವೆಂಬುದಾಗಿ, ಕೆಲವು ಒಳ್ಳೆಯ ನೆಲದಲ್ಲಿ ಬಿದ್ದವು ಎಂಬುದಾಗಿ. ಇಲ್ಲಿ ನಾವು ಕಡೆಯದಾಗಿ ನಾವು ನೋಡ್ತೇವೆ, ಎಲ್ಲಿ ಬಿದ್ದ ಬೀಜ ಅದು ಫಲವನ್ನು ಕಂಡಿತು, ಫಲವನ್ನು ಕೊಟ್ಟಿತು ಎಂಬುದಾಗಿ ನಾವು ನೋಡುವಾಗ, ದಾರಿ ಮಗ್ಗಲಲ್ಲಿ ಬಿದ್ದ ಬೀಜ ಅದು ಯಾವ ಫಲವನ್ನು ಕೊಡಲಿಲ್ಲ. ಯಾಕಂದರೆ ದಾರಿ ಮಗ್ಗಲಲ್ಲಿ ಬಿದ್ದ ಕೂಡಲೇ ಆಕಾಶದ ಪಕ್ಷಿಗಳು ಬಂದು ಅದನ್ನು ಎತ್ತಿಕೊಂಡು ಹೋದವು ಎಂಬುದಾಗಿ ಬರೆಯಲ್ಪಟ್ಟಿದೆ. ಬಂಡೆ ನೆಲದಲ್ಲಿ ಬಿದ್ದ ಬೀಜ ಸ್ವಲ್ಪ ಕಷ್ಟ ಹಿಂಸೆ ಬಂದಾಗ ಲೋಕದಲ್ಲಿ, ಅಂದರೆ ಬೀಜಕ್ಕೆ ವಿರುದ್ಧವಾಗಿರುವಂಥ ಸಂಗತಿಗಳು ಆತನ ಜೀವನದಲ್ಲಿ ಸಂಭವಿಸುವಾಗ, ಅಲ್ಲಿ ಬಂಡೆ ಇದ್ದ ಕಾರಣ, ಬೇರು ಒಳಗೆ ಕೆಳಗೆ ಹೋಗದ ಕಾರಣಕ್ಕಾಗಿ ಆ ಒಂದು ಸ್ವಲ್ಪ ಬೆಳೆದಂಥ ಆ ಒಂದು ಬೀಜ ಸ್ವಲ್ಪ ಮೊಳಕೆ ಹೊಡೆದು ಬೆಳೆದಿರ್ತೈತೆ, ಅದು ಸಸಿಯಾಗಿರ್ತೈತೆ, ಬೇರು ಹೋಗಿರೋದಿಲ್ಲ, ಆದ್ದರಿಂದ ಅದು ಬಾಡಿ ಹೋಯಿತು ಎಂಬುದಾಗಿ ನಾವು ನೋಡ್ತೇವೆ. ಕೆಲವೇನೋ ಮುಳ್ಳಿನ ಪೊದೆಯಲ್ಲಿ ಬಿತ್ತು, ಅಲ್ಲಿ ಸದ ಫಲ ಕಾಣಲಿಲ್ಲ. ನಾವು ನೋಡ್ತೇವೆ ಮುಳ್ಳಿನ ಪೊದೆಯಲ್ಲಿ ಬಿದ್ದದು ಸಹ ಸ್ವಲ್ಪ ಕಾಲ ಅದು ಇತ್ತು, ಅದು ಮೊಳಕೆ ಹೊಡೆಯಿತು, ಸ್ವಲ್ಪ ಬೆಳೆಯಿತು. ಬಟ್ ಆದರೆ ಐಹಿಕ ಅಂದರೆ ಈ ಲೋಕದ ಚಿಂತೆಗಳು, ಐಶ್ವರ್ಯದಿಂದ ಉಂಟಾದ ಮೋಸ, ಈ ಸಂಗತಿಗಳೆಲ್ಲ ಆ ಗಿಡವನ್ನು ಅಡಗಿಸಿ ಬಿಟ್ಟದರಿಂದ ಅದು ಫಲ ಕೊಡಲಿಕ್ಕೆ ಸಾಧ್ಯವಾಗಲಿಲ್ಲ ಎಂಬುದಾಗಿ. ಆದರೆ ಕೆಳಗಡೆ ನಾವು ನೋಡ್ತೇವೆ 20ನೇ ವಚನದಲ್ಲಿ ನಾವು ನೋಡುವಾಗ, ಮತ್ತೆ ಕೆಲವರು ವಾಕ್ಯವನ್ನು ಕೇಳಿ ಕೈಕೊಂಡು 30ರಷ್ಟಾಗಲಿ 60ರಷ್ಟಾಗಲಿ 100ರಷ್ಟಾಗಲಿ ಫಲವನ್ನು ಕೊಡುತ್ತಾರೆ, ಇವರೇ ಬೀಜ ಬಿದ್ದ ಒಳ್ಳೆಯ ನೆಲವಾಗಿರುವರು ಎಂಬುದಾಗಿ. ಇಲ್ಲಿ ಕಡೆಯದಾಗಿ 4ನೇ ತರಹ ನೆಲ ಕುರಿತು ಯೇಸ್ವಾಮಿ ಹೇಳ್ತಿದ್ದಾರೆ. ಇದು ಒಳ್ಳೆಯ ನೆಲ, ಇಲ್ಲಿ ಬೀಜ ಬಿತ್ತು, ಇಲ್ಲಿ ಬಿದ್ದ ಬೀಜ ಅಂದರೆ ಒಳ್ಳೆಯ ನೆಲದಲ್ಲಿ ಬಿದ್ದಂಥ ಬೀಜ ಅದು 30ರಷ್ಟು 60ರಷ್ಟು 100ರಷ್ಟು ಫಲ ಕೊಟ್ಟಿತು ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯದಿಂದ ನಾವು ತಿಳ್ಕೊಳ್ಬೇಕಾದಂಥ ಸಂಗತಿ ಏನಂದರೆ, ಮನುಷ್ಯನ ಹೃದಯ ಅದು ನೆಲವನ್ನು ಅಥವಾ ಭೂಮಿಯನ್ನು, ಅಂದರೆ ಗಿಡ ಬೆಳೆಯುವಂಥ ಭೂಮಿಯನ್ನು ನೆಲವನ್ನು ಸೂಚಿಸುವಂಥದ್ದಾಗಿದೆ. ಮನುಷ್ಯನ ಹೃದಯ ಅಥವಾ ಮನಸ್ಸು ಅಥವಾ ಆಲೋಚನೆಗಳು ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿರ್ತೈತೆ. ಬೀಜದ ಕುರಿತು ಈಗಾಗಲೇ ನಾವು ನೋಡಿದೆವು, ಅದು ದೇವರ ವಾಕ್ಯವೆಂಬ ಬೀಜ ಎಂಬುದಾಗಿ. ದೇವರ ವಾಕ್ಯ ನಮ್ಮನ್ನು ನಮ್ಮ ಜೀವನದಲ್ಲಿ ಫಲ ಕೊಡುವಂಥ ಶಕ್ತವುಳ್ಳದ್ದು ದೇವರ ವಾಕ್ಯವಾಗಿದೆ. ದೇವರ ವಾಕ್ಯ ಹೇಳ್ತೈತೆ ಹೆಬ್ರಿ ಪತ್ರಿಕೆ 4:12 ನಾವು ನೋಡುವಾಗ, ವಾಕ್ಯವು ಸಜೀವವಾಗಿದೆ, ಕಾರ್ಯಸಾಧಕವಾಗಿದೆ, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾಗಿದೆ ಎಂಬುದಾಗಿ. ನಾವು ನೋಡ್ತೇವೆ ನಮ್ಮ ಮನೆಗಳಲ್ಲಿರುವಂಥ ಬೀಜಗಳು, ಕಡಲೆ ಬೀಜ ಆಗಲಿ ಅಥವಾ ಹೆಸರು ಕಾಳಾಗಲಿ, ಬೇರೆ ಯಾವುದೇ ಬೀಜ ಆಗಲಿ, ನಾವು ನೋಡ್ತೇವೆ ಅದು ನೋಡುವಾಗ ಅದು ಬೀಜ ಕಾಳು ಎಂಬುದಾಗಿ ನಾವು ಎಣಿಸಿಕೊಳ್ತೇವೆ. ಬಟ್ ಪ್ರತಿ ಬೀಜದಲ್ಲಿ ಜೀವ ಇದೆ, ಪ್ರತಿ ಬೀಜದಲ್ಲಿ ಜೀವ ಇರುವಂಥದ್ದಾಗಿದೆ. ಆ ಬೀಜ ಬರೀ ಡಬ್ಬಿಯಲ್ಲೋ ನಮ್ಮ ಕೈಯಲ್ಲೋ ಇದ್ದಾಗ ಅದು ಯಾವ ಫಲವನ್ನು ಕೊಡಲ್ಲ, ಈವೆನ್ ಅದು ಸಸಿಯಾಗಿ ಹೊಡೆಯುವುದೂ ಇಲ್ಲ, ಅದು ಗಿಡವಾಗಿ ಬೆಳೆಯುವುದೂ ಇಲ್ಲ, ಫಲ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಬಟ್ ಆದರೆ ಆ ಬೀಜದಲ್ಲಿ ಜೀವ ಇದ್ದದ್ದು ಯಾವಾಗ ಗೊತ್ತಾಗ್ತೈತಂದ್ರೆ ಅದು ನೆಲದಲ್ಲಿ ಬಿದ್ದಾಗ, ಮುಖ್ಯವಾಗಿ ಒಳ್ಳೆಯ ನೆಲದಲ್ಲಿ ಬಿದ್ದಾಗ ಅದರಲ್ಲಿದ್ದಂಥ ಜೀವ, ಅದರ ಫಲವನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತೈತೆ. ಆ ಬೀಜ ಅದು ಹೊಡಿತೈತೆ, ಸಸಿಯಾಗ್ತೈತೆ, ಆದ ಮೇಲೆ ಗಿಡವಾಗ್ತೈತೆ, ಆದ ಮೇಲೆ ಹೂವು ಮೊಗ್ಗೆ, ಹೂವು ಕಾಯಿ,
ಫಲ ಹಣ್ಣು ಹೀಗೆ ಫಲವನ್ನು ಕೊಡ್ಲಿಕ್ಕೆ ಪ್ರಾರಂಭಿಸುವಂತದ್ದಾಗಿರ್ತದೆ. ಅದೇ ರೀತಿ ದೇವರ ವಾಕ್ಯವೆಂಬ ಬೀಜ ಸಹ ನಾವು ನೋಡ್ತೇವೆ ಅದು ಸಾಮಾನ್ಯವಾದದ್ದಲ್ಲ, ಅದು ಸಜೀವವಾದದ್ದು ಎಂಬುದಾಗಿ. ವಾಕ್ಯದಲ್ಲಿ ಜೀವ ಉಂಟು ಎಂಬುದಾಗಿ ಎಲ್ಲರೂ ಹೇಳೋಣ, ವಾಕ್ಯದಲ್ಲಿ ಜೀವ ಉಂಟು. ನಮಗೆ ನಾವು ನೋಡ್ತೇವೆ ಎಲ್ಲ ವಾಗ್ದಾನಗಳು, ನಮಗೆ ಮಾಡಲ್ಪಟ್ಟ ಎಲ್ಲ ವಾಗ್ದಾನಗಳು ನಾವು ನೋಡುವಾಗ ವಾಗ್ದಾನವು ವಾಕ್ಯವಾಗಿದೆ, ಅದರಲ್ಲಿ ಜೀವ ಉಂಟು ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ನಾವು ನೋಡ್ತೇವೆ ಕ್ರಿಸ್ತನಲ್ಲಿ ನಂಬಿಕಿಟ್ಟಂತ ನಮಗೆ ಎಲ್ಲ ಸತ್ಯವೇದದಲ್ಲಿ ದೇವರು ಎಲ್ಲ ಭಕ್ತರಿಗೆ ಮಾಡಿರುವಂತಹ ವಾಗ್ದಾನಗಳು, ಇಸ್ರಾಯೇಲ್ ಜನಾಂಗದ ಕುರಿತು ಮಾಡಿರುವಂತಹ ಎಲ್ಲ ವಾಗ್ದಾನಗಳು ಇವೆಲ್ಲವೂ ಸಹ ನಮಗೆ ಕ್ರಿಸ್ತನಲ್ಲಿ ಹೌದು ಆಮೇನ್ ಅನ್ನುತ್ತವೆ ಎಂಬುದಾಗಿ, ಕ್ರಿಸ್ತನಲ್ಲಿ ಅವೆಲ್ಲವೂ ನಮ್ಮ ನಿಜತ್ವವು ಆಗಿದ್ದಾವೆ ಎಂಬುದಾಗಿ ಸತ್ಯವೇದ ಹೇಳುವಂತದ್ದಾಗಿರ್ತದೆ. ಹೀಗೆ ಆ ವಾಗ್ದಾನ ವಾಕ್ಯವು ಅಥವಾ ವಾಕ್ಯವನ್ನುವಂಥದ್ದು ದೇವರ ವಾಕ್ಯವು ಹೇಳ್ತೈತೆ, ಅದರಲ್ಲಿ ಜೀವ ಉಂಟು ಎಂಬುದಾಗಿ. ಈಗ ನಾವು ನೋಡ್ತೇವೆ ನೀನು ದೊಡ್ಡ ಜನಾಂಗವಾಗುವಿ, ನೀನು ಆಶೀರ್ವಾದ ನಿಧಿಯಾಗುವಿ, ಎಲ್ಲ ಜನಾಂಗಗಳಲ್ಲಿ ನೀನು ನೀನು ಪ್ರಖ್ಯಾತಿಗೆ ಬರುವಿ, ನೀನು ಕೊಡುವವನಾಗಿರ್ತೀ ತೆಗೆದುಕೊಳ್ಳುವವನಾಗಿರುವುದಿಲ್ಲ, ನೀನು ತಲೆಯಾಗಿರ್ತೀ ನೀನು ಬಾಲ ಆಗಿರುವುದಿಲ್ಲ, ನಿನಗೆ ಸೌಖ್ಯ ಸಮಾಧಾನಗಳು ಸಮೃದ್ಧಿಯಾಗಿ ಉಂಟಾಗ್ತವೆ. ಈ ರೀತಿ ಪ್ರತಿ ವಾಗ್ದಾನವೂ ಸಹ ಅದು ಅಕ್ಷರವಾಗಿ ಬರೆಯಲ್ಪಟ್ಟಿದೆ ಸತ್ಯವೇದದಲ್ಲಿ. ಅದೊಂದು ಧ್ವನಿಯಾಗಿ ನಾವೀಗ ನಾವು ಕೇಳಿಸಿಕೊಳ್ಳುವಂಥವರಾಗಿರ್ತೇವೆ ಅದನ್ನು ಪ್ರಸಂಗ ಮಾಡುವಾಗ. ಬಟ್ ಆದರೆ ಆ ವಾಕ್ಯವು ದೇವರು ನಮಗೆ ಕೊಟ್ಟಿರುವಂಥ ವಾಕ್ಯವಾಗಿದೆ, ಅದು ದೇವರ ವಾಕ್ಯವಾಗಿದೆ, ಅದರಲ್ಲಿ ಜೀವ ಉಂಟು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಬಟ್ ಆದರೆ ಆ ವಾಕ್ಯದ ಫಲವನ್ನು, ಆ ವಾಕ್ಯದ ಮ್ಯಾನಿಫೆಸ್ಟೇಷನ್ ಅನ್ನು, ಆ ವಾಕ್ಯದ ನೆರವೇರ್ಪನ್ನು ನಮ್ಮ ಜೀವನದಲ್ಲಿ ನಾವು ನೋಡಬೇಕಾದ್ರೆ ಆ ವಾಕ್ಯವೆಂಬ ಬೀಜ ಅದು ನಮ್ಮ ಮನುಷ್ಯನ ಹೃದಯವೆಂಬ ನೆಲದಲ್ಲಿ ಅದು ಬಿತ್ತಲ್ಪಡುವಂಥದ್ದು ಬಹಳ ಅವಶ್ಯವಾಗಿದೆ. ನಾನು ಹೇಳಿದ ಈಗಾಗಲೇ ಹೆಸರುಕಾಳು, ಕಡಲೆಕಾಳು, ಬೇರೆ ಯಾವುದೇ ಕಾಳು, ಯಾವುದೇ ಬೀಜ ನಮ್ಮ ಮನೆಯಲ್ಲಿ ಚೀಲದಲ್ಲೋ ಡಬ್ಬಿಯಲ್ಲಿ ಇರುತ್ತಾನೆ, ಅದು ಬರೀ ಬೀಜ. ಬಟ್ ಆದರೆ ನಾವು ತಿಳ್ಕೊಳ್ಬೇಕು ಆ ಬೀಜದಲ್ಲಿ ಜೀವ ಉಂಟು. ಎಲ್ಲರೂ ಹೇಳೋಣ, ಬೀಜದಲ್ಲಿ ಜೀವ ಉಂಟು, ಬೀಜದಲ್ಲಿ ಜೀವ ಉಂಟು. ಆ ಬೀಜ ಒಳ್ಳೆ ನೆಲದಲ್ಲೇ ಹಾಕಿ ಅದಕ್ಕೆ ಬೇಕಾದ ಕೆಲವು ಸಂಗತಿಗಳನ್ನು ನಾವು ಅನುಕೂಲ ಮಾಡಿದಾಗ ಅದು ಏನಾಗ್ತೈತೆ ಅಂದರೆ ಅದರಲ್ಲಿದ್ದ ಜೀವದ ದೆಸೆಯಿಂದ ಅದೇನಾಗ್ತೈತೆ, ಒಂದು ಗಿಡವಾಗಿ ಅದು ಬೆಳೆದು ಫಲಿಸಲಿಕ್ಕೆ ಪ್ರಾರಂಭಿಸುವಂಥದ್ದಾಗಿರ್ತದೆ. ಅದೇ ರೀತಿ ದೇವರ ವಾಕ್ಯ ಸತ್ಯವೇದದಲ್ಲಿ ಬರೆಯಲ್ಪಟ್ಟಂಥ ಪ್ರತಿ ವಾಗ್ದಾನ ಸಹ ಸತ್ಯವೇದದಲ್ಲಿ ಇರುವ ತನಕ ಅದು ಬರೀ ವಾಕ್ಯವಾಗಿ ಅಕ್ಷರವಾಗಿ ನಮಗೆ ಕಾಣುವಂಥದ್ದಾಗಿರ್ತದೆ. ಬಟ್ ಆದರೆ ಆ ವಾಕ್ಯ ಎಂಬುವಂಥದ್ದು ಬೀಜವಾಗಿದೆ. ಇನ್ನು ನಾವು ಹೇಳೋಣ, ವಾಕ್ಯವೆಂಬುದು ಬೀಜವಾಗಿದೆ, ಬೀಜದಲ್ಲಿ ಜೀವ ಉಂಟಂತ ನಾವು ಹೇಳಿದ ಹಾಗೆ ವಾಕ್ಯವು ಸಜೀವವಾದದ್ದಾಗಿದೆ. ವಾಕ್ಯದಲ್ಲಿ ಜೀವ ಉಂಟು ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಜೀವವುಳ್ಳ ವಾಕ್ಯವು ಯಾವಾಗಾದರೆ ನಮ್ಮ ಹೃದಯದಲ್ಲಿ ನಾವು ಬಿತ್ತುತ್ತೇವೋ, ನಮ್ಮ ಮನಸ್ಸಿನಲ್ಲಿ ಅದನ್ನು ನಾವು ಬಿತ್ತುತ್ತೇವೋ, ಅದೇನಾಗ್ತೈತಂದರೆ ಫಲಿಸಲಿಕ್ಕೆ ಪ್ರಾರಂಭಿಸುವಂಥದ್ದಾಗಿರ್ತದೆ. ಆ ವಾಕ್ಯವು ಏನು ಮಾತನಾಡ್ತೇತೋ, ಏನು ಹೇಳ್ತೇತೋ, ಅದು ನೆರವೇರಲಿಕ್ಕೆ ಪ್ರಾರಂಭಿಸುವಂಥದ್ದಾಗಿರ್ತದೆ. ನಾನು ಈಗಾಗಲೇ ಹೇಳಿದೆ, ನೀನು ದೊಡ್ಡ ಜನಾಂಗವಾಗುವಿ, ನೀನು ಆಶೀರ್ವಾದ ನಿಧಿಯಾಗುವಿ, ನೀನು ಕೊಡುವವನಾಗಿವಿ ತೆಗೆದುಕೊಳ್ಳುವವನಾಗಿರುವುದಿಲ್ಲ, ನೀನು ತಲೆಯಾಗಿರುವಿ ನೀನು ಬಾಲ ಆಗಿರುವುದಿಲ್ಲ, ಭೂಮಿಯ ಮೇಲನ್ನು ನೀನು ಅನುಭವಿಸ್ತೀಯ, ನಿನಗೆ ಕೇಡಾಗುವುದಿಲ್ಲ, ನಿನಗೆ ಸುಕ್ಷೇಮವಿರುವುದು, ಅಧಿಕ ಸುಕ್ಷೇಮವಾಗುವುದು. ಈ ರೀತಿಯಾದಂಥ ಒಂದೊಂದು ವಾಗ್ದಾನ ನೋಡುವಾಗ ಅದು ಬೀಜವಾಗಿದೆ, ವಾಕ್ಯವೆಂಬ ಬೀಜವಾಗಿದೆ. ಓಕೆ, ಅದರಲ್ಲಿ ಜೀವ ಉಂಟು. ಆ ಒಂದು ಪ್ರತಿಯೊಂದು ವಾಗ್ದಾನದಲ್ಲಿ, ಪ್ರತಿಯೊಂದು ವಾಕ್ಯದಲ್ಲಿ ಜೀವ ಇದೆ, ಶಕ್ತಿ ಇದೆ, ಕಾರ್ಯ ಮಾಡುವ ಸಾಮರ್ಥ್ಯವಿದೆ, ನೆರವೇರಿಸುವಂಥ ಸಾಮರ್ಥ್ಯವು ಆ ವಾಕ್ಯದಲ್ಲಿ ಇದೆ. ಓಕೆ, ಈಗ ಆ ವಾಕ್ಯವೆಂಬ ಜೀವವುಳ್ಳ ಕಾರ್ಯ ಸಾಧಿಸುವಂಥ ಶಕ್ತವಾದಂಥ ಆ ವಾಕ್ಯವೆಂಬ ಬೀಜವನ್ನು ಎಲ್ಲಿ ಬಿತ್ತಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತಾ ಅಂದರೆ ನೆಲದಲ್ಲಿ ಬಿತ್ತಬೇಕು ಎಂಬುದಾಗಿ. ವಾಕ್ಯವೆಂಬ ಬೀಜ ಬಿತ್ತಲ್ಪಡುವ ನೆಲ ಯಾವುದಂದರೆ ಮನುಷ್ಯನ ಹೃದಯ ಎಂಬುದಾಗಿ, ಮನುಷ್ಯನ ಹೃದಯ ಎಂಬುದಾಗಿ. ಬಟ್ ಆದರೆ ಇಲ್ಲಿ ನಾವು ನೋಡ್ತೇವೆ ಮನುಷ್ಯನ ಹೃದಯ ಒಳ್ಳೆಯ ನೆಲವಾಗಿದ್ದರೆ, ಯಾಕಂದರೆ ಬೀಜ ಒಳ್ಳೆಯ ನೆಲದಲ್ಲಿ ಬಿದ್ದಾಗ ಮಾತ್ರ 30%, 60%, 100% ಫಲಿಸುವಂಥದ್ದಾಗಿರ್ತದೆ. ಅದೇ ರೀತಿ ಒಳ್ಳೆಯ ಹೃದಯದಲ್ಲಿ, ಒಳ್ಳೆಯ ಮನಸ್ಸಿನಲ್ಲಿ ದೇವರ ವಾಕ್ಯವೆಂಬ ಬೀಜ ಬಿದ್ದಾಗ ಅದು 30%, 60%, 100% ಫಲಿಸಲಿಕ್ಕೆ ಪ್ರಾರಂಭಿಸುವಂಥದ್ದಾಗಿರ್ತದೆ. ಪ್ರಿಯ ದೇವರ ಮಕ್ಕಳೇ, ಅದಕ್ಕೆ ನಾವು ನೋಡ್ತೇವೆ ನಮ್ಮ ಹೃದಯ ಎಂಬುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ವಾಕ್ಯವನ್ನು ನಾವು ಕೇಳ್ತೇವೆ, ವಾಕ್ಯವನ್ನು ನಾವು ಓದುತ್ತೇವೆ, ನಾವು ವಾಕ್ಯವನ್ನು ಆಗಾಗ ನಾವು ಧ್ಯಾನ ಮಾಡ್ತೇವೆ ಅಂದರೆ ಅದನ್ನು ಅರಿಕೆ ಮಾಡ್ತಾ ಬರ್ತೇವೆ. ಬಟ್ ಆದರೆ ಅನೇಕ ಸಾರಿ ಅದು ಫಲಿಸಲುವುದಿಲ್ಲ, ಯಾಕೆ ಎಂಬುದಾಗಿ ನಾವು ನೋಡುವಾಗ ನಮ್ಮ ಹೃದಯ ಒಳ್ಳೆಯದಾಗಿ ಇರಬೇಕು ಎಂಬುವಂಥದ್ದು ಇಲ್ಲಿ ಸ್ಪಷ್ಟವಾಗ್ತದೆ. ನಾವು
ಮಾಡ್ತೇವೆ. ನಮ್ಮ ಹೃದಯವನ್ನು ಒಳ್ಳೆಯದು ಮಾಡುವಂಥದ್ದು, ನಮ್ಮ ಹೃದಯವನ್ನು ಸಶಕ್ತಗೊಳಿಸುವಂಥದ್ದು, ನಮ್ಮ ಹೃದಯವನ್ನು ಹಸನುಗೊಳಿಸುವಂಥದ್ದು, ಶುದ್ಧ ಮಾಡುವಂಥದ್ದು, ನಮ್ಮ ಹೃದಯವನ್ನು ಸಾರವುಳ್ಳದ್ದಾಗಿ ಮಾಡುವಂಥದ್ದು ಸಹ ದೇವರ ವಾಕ್ಯವೇ ಆಗಿದೆ, ದೇವರ ವಾಕ್ಯವೇ ಆಗಿದೆ. ಬಟ್ ಆದರೆ ನಾವು ತಿಳ್ಕೊಳ್ಬೇಕು, ದೇವರ ವಾಕ್ಯಕ್ಕೆ ಕಿವಿ ಕೊಡ್ತಾ, ದೇವರ ವಾಕ್ಯಕ್ಕೆ ಒಪ್ಪಿಸಿಕೊಡ್ತಾ, ದೇವರ ವಾಕ್ಯವನ್ನು ನಂಬುತ್ತಾ, ಎಲ್ಲ ಅದಕ್ಕೆ ವಿರುದ್ಧವಾದ ಪರಿಸ್ಥಿತಿಗಳು ಬಂದಾಗಿಯೂ, ಹಿಂಸೆ ಸಂಕಟಗಳು ಬಂದಾಗಿಯೂ, ಈ ಲೋಕದ ಚಿಂತೆಗಳು ನಮ್ಮನ್ನು ಕವಿದುಕೊಳ್ಳುವಂಥ ಸಂದರ್ಭಗಳು ಬಂದಾಗಿಯೂ ಸಹ, ಎಲ್ಲ ಪರಿಸ್ಥಿತಿಗಳಲ್ಲಿ ವಾಕ್ಯಕ್ಕೆ, ದೇವರ ವಾಕ್ಯ ಸತ್ಯ, ಇದು ನನ್ನ ಜೀವನದ ನಿಜತ್ವ, ನನ್ನ ವಿಷಯದಲ್ಲಿ ದೇವರ ಚಿತ್ತ ಈ ವಾಕ್ಯ ಹೇಳುವಂಥದ್ದು. ಆದ್ದರಿಂದ ವಾಕ್ಯ ನಮಗೆ ಬಹಳ ಪ್ರಾಮುಖ್ಯವಾಗಿದೆ ಎಂಬುದಾಗಿ, ವಾಕ್ಯಕ್ಕೆ ಮಾತ್ರ ನಾವು ಲಕ್ಷ್ಯ ಕೊಡ್ತಾ, ಗಮನ ಕೊಡ್ತಾ, ಕಿವಿ ಕೊಡುತ್ತಾ, ಅದಕ್ಕೆ ನಮ್ಮ ಹೃದಯದಲ್ಲಿ ಸ್ಥಳವನ್ನು ಕೊಡ್ತಾ ನಾವು ಬರುವಾಗ, ನಾವು ಕೇಳುವಂಥ ವಾಕ್ಯ, ನಾವು ಸ್ವೀಕರಿಸಿರುವಂಥ ವಾಕ್ಯ, ನಾವು ನಂಬುವಂಥ ವಾಕ್ಯ, ಯಾವ ವಾಕ್ಯಕ್ಕೆ ನಾವು ಒಪ್ಪಿಸಿಕೊಡ್ತಾ ಬರ್ತೇವೋ, ಯಾವ ವಾಕ್ಯವು ಶ್ರೇಷ್ಠವಾದದ್ದೆಂಬುದಾಗಿ ಗೌರವಿಸ್ತಾ ಬರ್ತೇವೋ, ಯಾವ ವಾಕ್ಯವು ನಮ್ಮ ವಿಷಯದಲ್ಲಿ ನಿಜತ್ವವಾಗಿದೆ, ಇದು ನನ್ನ ಒಂದು ಸತ್ಯವಾಗಿದೆ ಎಂಬುದಾಗಿ, ಯಾವ ವಾಕ್ಯವನ್ನಾದರೆ ನಾವು ಬಿಗಿಯಾಗಿ ಹಿಡಿದುಕೊಳ್ತಾ ಬರ್ತೇವೋ, ಆ ವಾಕ್ಯವೇ ನಮ್ಮ ಹೃದಯದಲ್ಲಿ ಬಂಡೆಗಳು, ಕಲ್ಲುಗಳು, ಬೇಡಾದ ವಾಕ್ಯವು ಫಲಿಸಕ್ಕೆ ಅಸಾಧ್ಯವಾದಂಥ ಪರಿಸ್ಥಿತಿ ಏನಿದೆಯೋ, ಅವೆಲ್ಲವನ್ನು ಸಹ, ಅಪನಂಬಿಕೆ ಆಗಿರ್ಬೋದು, ಭಯ ಆಗಿರ್ಬೋದು, ಚಿಂತೆ ಆಗಿರ್ಬೋದು, ಈ ಲೋಕದ ಐಹಿಕ ವಿಚಾರಗಳಾಗಿರ್ಬೋದು, ಹಣದಿಂದ ಉಂಟಾದ ಮೋಸ ಆಗಿರ್ಬೋದು, ಆಯಾ ಸಂಗತಿಗಳ ಕುರಿತಾದಂಥ ಮೋಹ ಆಗಿರ್ಬೋದು, ಎಲ್ಲವನ್ನು ಸಹ ದೇವರ, ನಾವು ಯಾವ ವಾಕ್ಯಕ್ಕೆ ಒಪ್ಪಿಸಿಕೊಟ್ಟಿರ್ತೇವೋ, ಯಾವ ವಾಕ್ಯಕ್ಕೆ ನಾವು ಗಮನ ಕೊಡ್ತಾ ಬರ್ತೇವೋ, ಅದೇ ವಾಕ್ಯ ನಮ್ಮ ಹೃದಯವನ್ನು ಶುದ್ಧಿ ಮಾಡ್ತಾ ಬರ್ತೈತೆ. ಅಷ್ಟು ಮಾತ್ರವಲ್ಲ, ನಮ್ಮ ಹೃದಯವನ್ನು ಶಕ್ತಿಗೊಳಿಸುತ್ತಾ ಬರುವಂಥದ್ದಾಗಿರ್ತೈತೆ. ಮತ್ತು ಹಾಗೆ ಇರುವಾಗ, ದೇವರ ವಾಕ್ಯನ ಬಿಗಿಯಾಗಿಟ್ಕೊಳ್ತಾ ಬರುವಾಗ, ನಂಬಿಕೆಯಿಂದ ಸ್ವೀಕರಿಸ್ತಾ ಬರುವಾಗ, ಅದನ್ನು ಹಗಲು ರಾತ್ರಿ ಧ್ಯಾನ ಮಾಡ್ತಾ ಬರುವಾಗ, ಅದಕ್ಕೆ ಸೇರಿದವರೆಂಬುದಾಗಿ ನಾವು ಅದನ್ನು ಗೌರವಿಸ್ತಾ ಬರುವಾಗ, ಆ ವಾಕ್ಯವು ನಮ್ಮ ಹೃದಯದಲ್ಲಿ ಬಿತ್ತಲ್ಪಟ್ಟದ್ದಾಗಿ ಅದು 30%, 60%, 100% ಫಲಿಸಲಿಕ್ಕೆ ಪ್ರಾರಂಭಿಸುವಂಥದ್ದಾಗಿರ್ತದೆ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯವನ್ನು ಯಾಕೆ ನಾವು ಧ್ಯಾನ ಮಾಡಬೇಕು, ವಾಕ್ಯವನ್ನು ಯಾಕೆ ನಾವು ಲಕ್ಷ್ಯ ಕೊಡಬೇಕು, ವಾಕ್ಯವನ್ನು ಯಾಕೆ ನಾವು ಅರಿಕೆ ಮಾಡಬೇಕು, ವಾಕ್ಯಕ್ಕೆ ನಮ್ಮ ಆಲೋಚನೆಗಳಲ್ಲಿ ಯಾಕೆ ಸ್ಥಳ ಕೊಡಬೇಕು, ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಯಾಕೆ ಬಿತ್ತಬೇಕಂದರೆ, ವಾಕ್ಯವು ನಮ್ಮ ಹೃದಯದಲ್ಲಿ ಬಿತ್ತಲ್ಪಟ್ಟಾಗ, ನಮ್ಮ ಆಲೋಚನೆಗಳು ಅದು ನೆಲೆಗೊಂಡಾಗ, ವಾಕ್ಯವೇನಾಗ್ತೈತಂದರೆ ನಮ್ಮ ಜೀವನದಲ್ಲಿ ಕಾರ್ಯರೂಪಕ್ಕೆ ಬರುವಂಥದ್ದಾಗಿರ್ತದೆ. ಅದು ಏನು ಹೇಳ್ತೈತೋ ಅದು ನೆರವೇರಿಸುವಂಥ ಕಾರ್ಯ ಆವಾಗ ನಡೆಯುವಂಥದ್ದಾಗಿರ್ತದೆ. ನಾವೀಗ ನಾವು ನೋಡಿದೆವು, ನೀನು ಕೊಡುವವನಾಗಿರ್ತಿ, ತೆಗೆದುಕೊಳ್ಳುವವನಾಗಿರುವುದಿಲ್ಲ. ನಿನ್ನ ಪ್ರತಿ ಕೊರತೆಯು ಕ್ರೀಸ್ತ ಯೇಸುವಿನಲ್ಲಿ ದೇವರ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಪೂರೈಸಲ್ಪಡ್ತೈತೆ ಎಂಬುದಾಗಿ ಒಂದು ವಾಕ್ಯ ನಾವು ತೆಗೆದುಕೊಂಡಾಗ, ಆ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ನಾವು ಬಿತ್ತುವವರು ನಾವು ಆಗಿರಬೇಕು. ನಮ್ಮ ಹೃದಯದಲ್ಲಿ ಭದ್ರವಾಗಿ ಇಟ್ಕೊಳ್ಳುವವರು, ಭದ್ರವಾಗಿ ಕಾಪಾಡಿಕೊಳ್ಳುವವರಾಗಿರಬೇಕು. ಅದು ನಮ್ಮ ಆಲೋಚನೆಗಳಲ್ಲಿ ಸದಾ ಅದು ಏನಾಗಿರಬೇಕು, ಇರುವಂಥದ್ದು ಆಗಿರಬೇಕು. ಅದು ನಮ್ಮ ಲಕ್ಷ್ಯದಲ್ಲಿ, ನಮ್ಮ ಗಮನದಲ್ಲಿ ಇರುವಂಥದ್ದಾಗಿರಬೇಕು. ಹಾಗೆ ಇರುವ ಹಾಗೆ ನಾವು ವಾಕ್ಯವನ್ನು ಸ್ಮರಿಸುವವರು, ಅರಿಕೆ ಮಾಡುವವರು ನಾವು ಆಗಬೇಕು. ಪ್ರೇರೆ ನಾವು ನೋಡ್ತೇವೆ, ನಾನು ಈಗಾಗಲೇ ಹೇಳಿದೆ, ನೀನು ಕೊಡುವವನಾಗಿರ್ತಿ, ತೆಗೆದುಕೊಳ್ಳುವವನಾಗಿರುವುದಿಲ್ಲ. ಓ, ಈ ವಾಕ್ಯ ಕೇಳಿದಾಗ ಎಸ್, ದೇವರ ವಾಕ್ಯ ಹೇಳ್ತೈತೆ, ಕ್ರಿಸ್ತನಲ್ಲಿರುವ ನಾನು ತೆಗೆದುಕೊಳ್ಳುವವನಲ್ಲ, ನಾನು ಸಾಲ ಮಾಡುವವನಲ್ಲ, ನಾನು ಸಾಲ ಕೊಡುವವನು, ನಾನು ಕೊಡುವವನಾಗಿರ್ತೇನೆ, ಇನ್ನೊಬ್ಬರಿಗೆ ಧಾರಾಳವಾಗಿ ಕೊಡ್ತೇನೆ. ಆ ರೀತಿಯಾದಂಥ ಸಮೃದ್ಧಿ ನನ್ನ ಜೀವನದಲ್ಲಿ ದೇವರು ದೇವರ ವಾಗ್ದಾನವಿದೆ, ಆ ಸಮೃದ್ಧಿ ನನಗಿದೆ ಎಂಬುದಾಗಿ ಅದನ್ನು ಸ್ವೀಕರಿಸ್ತೇವೆ ನಾವು ಮೊದಲು ಅಲ್ವಾ. ಸ್ವೀಕರಿಸಬೇಕು. ನಾವು ನೋಡ್ತೇವೆ ಥೆಸಲೋನಿಕ ಪತ್ರಿಕೆಯಲ್ಲಿ 2:13 ಪೌಲನು ಹೇಳ್ತಾನೆ, ನಾವು ನಿಮಗೆ ವಾಕ್ಯವನ್ನು ಹೇಳಿದಾಗ ಅದು ದೇವರ ವಾಕ್ಯ, ಮನುಷ್ಯರ ಮಾತೆಂದು ಎಣಿಸದೆ ದೇವರ ವಾಕ್ಯವೆಂದೇ ನೀವು ಎಣಿಸಿ ಅದನ್ನು ನೀವು ಸ್ವೀಕಾರ ಮಾಡಿದ್ದೀರಿ ಎಂಬುದಾಗಿ ಆತನು ಹೇಳ್ತಾನೆ. ನಿಜಕ್ಕೂ ಅದು ದೇವರ ವಾಕ್ಯವೇ ಎಂಬುದಾಗಿ. ನಾವು ಯಾರಾದರೂ ನಮಗೆ ದೇವರ ವಾಕ್ಯವನ್ನು ಹೇಳುವಾಗ ನಾವು ಮನುಷ್ಯರನ್ನು ನೋಡಿಬಿಟ್ಟು ಏನೆಲ್ಲ ಹೇಳ್ತಾರೆ, ಕೊಡುವವರಾಗಿರ್ತೀರಿ, ತೆಗೆದುಕೊಳ್ಳುವವರಾಗಿರುವುದಿಲ್ಲ, ನೀವು ಸಾಲ ಕೊಡ್ತೀರಿ, ಸಾಲ ತೆಗೆದುಕೊಳ್ಳುವುದಿಲ್ಲ, ನಿಮ್ಮ ಮನೆಯಲ್ಲಿ ಧನೈಶ್ವರ್ಯಗಳಿರ್ತಾವೆ, ಎಲ್ಲಿಂದ ಇದು ಸಾಧ್ಯ, ಇವರೇನೆಲ್ಲ ಹೇಳ್ತಾರೆ ಎಂಬುದಾಗಿ ಹಾಗೆ ಅದನ್ನು ತಿರಸ್ಕರಿಸುವವರು ಇರ್ತಾರೆ. ಅದೇ ದಾರಿ ಮಗ್ಗುಲಲ್ಲಿ ಬಿದ್ದ ಬೀಜ, ದಾರಿ ಮಗ. ಆದರೆ ನಾವು ಸ್ವೀಕರಿಸಬೇಕು. ಎಸ್, ದೇವರ ವಾಕ್ಯ ಹೇಳ್ತೈತೆ, ಕ್ರಿಸ್ತನಲ್ಲಿ ಪ್ರತಿ ವಾಗ್ದಾನವು ನನ್ನದಾಗಿದೆ, ಈ ವಾಕ್ಯ ಹೇಳಿದ್ದು ನನ್ನ ವಿಷಯದಲ್ಲಿ ಸತ್ಯವಾಗಿದೆ, ಆದ್ದರಿಂದ ಇದನ್ನು ನಾನು ನಂಬುತ್ತೇನೆ ಎಂಬುದಾಗಿ ಆ ವಾಕ್ಯವನ್ನು, ವಾಗ್ದಾನವನ್ನು ನಾವು ನಮಗೆ ಇದು ನನ್ನದು ಎಂಬುದಾಗಿ, ಈ ವಾಕ್ಯ ಹೇಳಿದ ಹಾಗೆ ನನ್ನ ಜೀವನ ಎಂಬುದಾಗಿ ಅದನ್ನು ನಾವು ಪೂರ್ಣ ಹೃದಯದಿಂದ ಸ್ವೀಕರಿಸುವವರಾಗಿರಬೇಕು.
ಎರಡನೇದಾಗಿ ಸ್ವೀಕರಿಸಿದ ನಂತರ ನಾವು ನೋಡ್ತೇವೆ ಕಷ್ಟಗಳು ಬರ್ತವೆ, ಅದಕ್ಕೆ ವಿರುದ್ಧವಾದಂಥ ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ಇರ್ತವೆ. ಸಾಲ ಇನ್ನೊಬ್ಬರಿಗೆ ಕೊಡುವ ಪರಿಸ್ಥಿತಿ ನಮ್ಮಲ್ಲಿ ಇರೋದಿಲ್ಲ, ನಮ್ಮ ಮನೆಯಲ್ಲಿ ಧನೇಶ್ವರಿಗಳು ಬಿಟ್ಟು ಅದಕ್ಕೆ ಸಂಬಂಧಪಟ್ಟದ್ದು ಸಹ ಇರುವುದಿಲ್ಲ. ನಮ್ಮ ಕೊರತೆಗಳು ನಮಗೆ ತುಂಬ ಅಗತ್ಯಗಳು ಇರ್ತವೆ, ಯಾವ ಕೊರತೆ ನೀಗಿಸಲ್ಪಡುವ ಪರಿಸ್ಥಿತಿ ನಮಗೆ ಕಾಣುವುದಿಲ್ಲ. ಅಂತ ಹಿಂಸೆ ಅಂದರೆ ವಾಕ್ಯ ನಿಮಿತ್ತವಾದ ಹಿಂಸೆ ಎಂಬುದಾಗ, ಅಂದರೆ ವಾಕ್ಯ ನಾವು ಸ್ವೀಕರಿಸಿದ್ದೇವೆ ಬಟ್ ಅದಕ್ಕೆ ವಿರುದ್ಧವಾದ ಪರಿಸ್ಥಿತಿಯಲ್ಲಿ ನಾವು ಹಾದು ಹೋಗ್ತಾ ಇರ್ತೇವೆ. ಅಂತ ಪರಿಸ್ಥಿತಿಯಲ್ಲಿದ್ದಾಗ ಈ ವಾಕ್ಯ ಏನೋ ಹೇಳ್ತೈತೆ ಬಟ್ ನನ್ನ ಜೀವನ ಹಾಗೆ ಇರಲಿಕ್ಕೆ ಚಾನ್ಸ್ ಇಲ್ಲ, ನೋಡಿ ಇಷ್ಟು ಕೊರತೆಗಳು, ಇಷ್ಟು ಅಗತ್ಯಗಳು, ಎಲ್ಲಿ ನಾನು ಕೊಡುವಂಥ ಪರಿಸ್ಥಿತಿ, ಓ ನನ್ನ ಕೊರತೆಗಳು ಹೇಗೆ ನೀಗಿಸಲ್ಪಡ್ತವೆ ಎಂಬುದಾಗಿ ಸ್ವೀಕರಿಸುವಂಥ ವಾಕ್ಯವನ್ನು ನಾವು ಬಿಟ್ಟು ಬಿಡುವಂಥದ್ದಲ್ಲ, ಅದನ್ನಕ್ಕೆ ಅಲಕ್ಷ್ಯತೆ ತೋರಿಸುವಂಥದ್ದಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಸಹ, ನನ್ನ ಪರಿಸ್ಥಿತಿ ಈಗಿದ್ದಾಗ್ಯೂ ಸಹ, ನಾನು ಸ್ವೀಕರಿಸಿರುವಂಥ ವಾಕ್ಯ ದೇವರ ವಾಕ್ಯ, ಅದು ಸದಾ ಜೀವವುಳ್ಳ ವಾಕ್ಯ, ಅದು ಅಕ್ಷಯವಾದಂಥ ವಾಕ್ಯ, ನಿರ್ಲಯವಾದಂಥ ವಾಕ್ಯ, ಆ ವಾಕ್ಯಕ್ಕೆ ಅಸಾಧ್ಯವಾದದ್ದು ಒಂದೂ ಇಲ್ಲ, ಅದು ಜೀವವುಳ್ಳ ವಾಕ್ಯ ಎಂಬುದಾಗಿ ಆ ಪರಿಸ್ಥಿತಿಯಲ್ಲಿ ಸಹ ವಾಕ್ಯವನ್ನು ಬಿಗಿಯಾಗಿ ಭದ್ರವಾಗಿಟ್ಟುಕೊಳ್ತಾ, ವಾಕ್ಯಕ್ಕೆ ಅಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಸಹ ವಾಕ್ಯಕ್ಕೆ ಲಕ್ಷ್ಯ ಕೊಡ್ತಾ ಬರುವಂಥದ್ದೇ ಒಳ್ಳೆಯ ನೆಲ ಅಥವಾ ಒಳ್ಳೆಯ ಹೃದಯ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಆಗ ನಾವು ನೋಡ್ತೇವೆ ಒಂದು ವೇಳೆ ಆಗ ನಾವು ಬಿಟ್ಟು ಬಿಟ್ಟ ವಾಕ್ಯ ಏನಂದರೆ ಅದೇ ಬಂಡೆಯ ನೆಲ, ಸ್ವಲ್ಪ ನಾವು ಖುಷಿಯಲ್ಲಿರ್ತೇವೆ ಬಟ್ ಸಮಸ್ಯೆಗಳನ್ನು ನೋಡಿದ ಕೂಡಲೇ ವಾಕ್ಯವನ್ನು ಬಿಟ್ಟು ಸಮಸ್ಯೆಗಳಿಗೆ ಈಲ್ಡಾಗಿ ಬಿಡ್ತೇವೆ, ಸಮಸ್ಯೆಗಳಿಗೆ ಒಳಗಾಗಿ ಬಿಡ್ತೇವೆ. ಮೂರನೇದಾಗಿ ನಾವು ನೋಡ್ತೇವೆ ಐಹಿಕ ಚಿಂತೆಗಳು ಐಶ್ವರ್ಯದಿಂದ ಉಂಟಾದ ಮೋಸ ಎಂಬುದಾಗಿ. ಈ ಲೋಕದ ಅನೇಕ ಸಂಗತಿಗಳು, ಅನೇಕ ಆಶೆಗಳು, ಅನೇಕವಾದ ವಿಚಾರಗಳು, ಇವುಗಳನ್ನೇ ಆಲೋಚನೆ ಮಾಡ್ತೇವಾಗಲಿ ದೇವರ ವಾಕ್ಯ ನಾನು ಏನು ಸ್ವೀಕಾರ ಮಾಡಿದ್ದೇನೆ ಎಂಬುದಾಗಿ ವಾಕ್ಯದ ಬಗ್ಗೆ ಲಕ್ಷ್ಯವಿಲ್ಲದೆ ಇರುವುದರಿಂದ ವಾಕ್ಯ ನಮ್ಮಲ್ಲಿ ನೆರವೇರುವುದಿಲ್ಲ. ನಾವು ನಮ್ಮ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ತೇವೆ, ಸ್ವಜ್ಞಾನವನ್ನು ಆಧಾರ ಮಾಡಿಕೊಳ್ತೇವೆ, ಸ್ವಬಲವನ್ನು ಆಧಾರ ಮಾಡಿಕೊಳ್ತೇವೆ, ಓ ನಾನು ಮೇಲೆ ಬರಬೇಕಂದ್ರೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಎಂಬುದಾಗಿ ಅನೇಕವಾದಂಥ ವಿಚಾರಗಳನ್ನು ಮಾಡಲಿಕ್ಕೆ ಪ್ರಾರಂಭಿಸ್ತೇವೆ. ಬಟ್ ವಾಕ್ಯ ನಮಗೆ ಏನು ಹೇಳಿದೆ ಎಂಬುದಾಗಿ ಅದರ ಬಗ್ಗೆ ನಾವು ಗಮನ ಕೊಡುವುದನ್ನು ಬಿಟ್ಟು ಬಿಡ್ತೇವೆ. ಆಗ ಕೇಳಿರುವಂಥ ವಾಕ್ಯ ನಮ್ಮ ಜೀವನದಲ್ಲಿ ಅದು ಕೆಲಸ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ದೇವರ ವಾಕ್ಯ ಹೇಳ್ತೈತೆ, ಒಬ್ಬನು ಕೇಳಿ ಅದನ್ನು ತಿಳ್ಕೊಂಡು ತನ್ನ ಹೃದಯದಲ್ಲಿ ಅದನ್ನು ಗ್ರಹಿಸಿಕೊಳ್ಳುವನಾದರೆ ಅವನೇ ಒಳ್ಳೆಯ ನೆಲಕ್ಕೆ ಸಮಾನವಾಗಿರುವಂಥ ಮನುಷ್ಯನ್. ಅವನಲ್ಲಿ ವಾಕ್ಯವೆಂಬ ಬೀಜ ಅದು ಬಿತ್ತಲ್ಪಡ್ತೈತೆ, ಅದು 30, 60, 100 ಫಲಿಸ್ತೈತೆ ಎಂಬುದಾಗಿ ನಾವು ನೋಡ್ತೇವೆ. ದೇವರ ವಾಕ್ಯವನ್ನು ಸ್ವೀಕಾರ ಮಾಡಿ, ಇದು ದೇವರ ವಾಕ್ಯವೇ, ನನ್ನ ವಿಷಯವಾದ ಸತ್ಯವೇ, ಇದು ದೇವರು ಕೊಟ್ಟ ವಾಗ್ದಾನವೇ ಎಂಬುದಾಗಿ ಅದನ್ನು ಪ್ರೀತಿಯಿಂದ ಗೌರವದಿಂದ ಸ್ವೀಕಾರ ಮಾಡಿ, ಎಂಥ ಪರಿಸ್ಥಿತಿಗಳು ಬಂದರೂ, ಎಂಥ ಆಲೋಚನೆಗಳು ವೈರಿ ಲೋಕ ನಮಗೆ ಹಾಕಿದರೂ ಸಹ, ಆ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ದೇವರ ವಾಕ್ಯಕ್ಕೆ ನಮ್ರತೆಯಿಂದ ಲಕ್ಷ್ಯ ಕೊಡ್ತಾ ಅದನ್ನು ಹಗಲು ರಾತ್ರಿ, ಈ ವಾಕ್ಯ ಹೀಗೆ ಹೇಳಿದೆ, ನನ್ನ ಪ್ರತಿ ಕೊರತೆಯು ಕ್ರಿಸ್ತ ಯೇಸುವಿನಲ್ಲಿ ಆತನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಪೂರೈಸಲ್ಪಡ್ತೈತೆ. ನಾನು ಕೊಡುವವನಾಗಿರ್ತೇನಾಗಲಿ ತೆಗೆದುಕೊಳ್ಳುವವನಾಗಿರುವುದಿಲ್ಲ, ನನ್ನ ಮನೆಯಲ್ಲಿ ಧನೇಶ್ವರಿಗಳು ಇರ್ತವೆ, ನಾನು ಈ ಭೂಮಿಯ ಮೇಲನ್ನು ನಾನು ಅನುಭವಿಸ್ತೇನೆ, ನನಗೆ ಯಾವ ಮೇಲಿಗೂ ಕೊರತೆ ಇರುವುದಿಲ್ಲ, ನಾನು ತಲೆಯಾಗಿರ್ತೇನೆ ಬಾಲಾಗಿರುವುದಿಲ್ಲ ಎಂಬುದಾಗಿ ಈ ರೀತಿ ಆ ವಾಕ್ಯವನ್ನು ನಾವು ಬಿಗಿಯಾಗಿ ಆ ವಾಕ್ಯಕ್ಕೆ ಬಿಟ್ಟರೆ ಎಡಕ್ಕೆ ಬಲಕ್ಕೆ ನಾವು ದೃಷ್ಟಿಸದೆ, ನಾವು ತಿರುಗದೆ, ಆಚೆ ಈಚೆ ನೋಡದೆ, ಯಾವ ಸಂಗತಿಗಳಿಗೆ ಅವಕಾಶ ಕೊಡದೆ, ಬೇಸರಕ್ಕೆ, ಚಿಂತೆಗೆ, ದುಃಖಕ್ಕೆ, ಹೊಟ್ಟೆ ಕಿಚ್ಚಿಗೆ, ಬೇರೆ ಬೇರೆ ಯಾವ ಸಂಗತಿಗಳಿಗೆ ನಾವು ಅವಕಾಶ ಕೊಡದೆ ಕೇವಲ ದೇವರ ವಾಕ್ಯವನ್ನು ನಂಬಿ ದೇವರಿಗೆ ಸ್ತೋತ್ರ ಮಾಡ್ತಾ ನಾವು ಮುಂದೆ ಹೋಗುವಾಗ ಆ ವಾಕ್ಯವೆಂಬ ಬೀಜ, ಸದಾ ಜೀವವುಳ್ಳ ಬೀಜ, ಕಾರ್ಯ ಸಾಧಕವಾದಂಥ ಬೀಜ, ಶಕ್ತವಾದಂಥ ಬೀಜ, ಆ ಬೀಜ ಒಳ್ಳೆಯ ನೆಲದಲ್ಲಿ ನಂಬುವಂಥ ಅವನ ಹೃದಯದಲ್ಲಿ, ದೇವರ ವಾಕ್ಯಕ್ಕೆ ಲಕ್ಷ್ಯ ಕೊಡುವಂಥವನ ಹೃದಯದಲ್ಲಿ, ದೇವರ ವಾಕ್ಯವು ಶ್ರೇಷ್ಠವಾದದ್ದು, ಅದು ಶಕ್ತವಾದದ್ದು, ಅದನ್ನು ನಂಬಿದವರಿಗೆ ಆಶಾಭಂಗವಾಗಲ್ಲ ಎಂಬುದಾಗಿ ಅದನ್ನೇ ಕೈಕೊಳ್ಳುವವನ ಜೀವನದಲ್ಲಿ ಅದು 30, 60, 100 ಫಲಿಸುವಂಥದ್ದಾಗಿರ್ತದೆ. ಆದ್ದರಿಂದ ದೇವರ ವಾಕ್ಯವನ್ನು ಧ್ಯಾನಿಸುವಂಥದ್ದು ಬಹಳ ಪ್ರಾಮುಖ್ಯ. ದೇವರ ವಾಕ್ಯವನ್ನು ಕೇಳುವಂಥದ್ದು, ಸ್ವೀಕಾರ ಮಾಡುವಂಥದ್ದು, ಅದನ್ನೆಲ್ಲ ಪರಿಸ್ಥಿತಿಯಲ್ಲಿ ಅದಕ್ಕೆ ಮಾತ್ರ ಲಕ್ಷ್ಯ ಕೊಡುವಂಥದ್ದು, ಅದನ್ನು ಮಾತ್ರ ಗೌರವಿಸುವಂಥದ್ದು, ಅದನ್ನು ಮಾತ್ರ ನಂಬುವಂಥದ್ದು, ಹೀಗೆ ಮಾಡುವಂಥದ್ದೇ ಒಳ್ಳೆಯ ಹೃದಯ. ಅಂಥ ಹೃದಯದಲ್ಲಿ ವಾಕ್ಯ ಅದು ಬಿತ್ತಲ್ಪಡುವಂಥದ್ದು ಮಾತ್ರವಲ್ಲ, ಸ್ವಲ್ಪ ಬೆಳೆಯುವಂಥದ್ದು ಮಾತ್ರವಲ್ಲ, ಅದು 30,
ಅರವತ್ತರಷ್ಟು ನೂರರಷ್ಟು ಫಲಿಸುವಂಥದ್ದಾಗಿರ್ತದೆ. ಕಳೆದ ವಾರದಲ್ಲೇ ನಾವು ನೋಡಿದೆವು ಅಬ್ರಹಾಮನಿಗೆ ದೇವರ ವಾಕ್ಯವು ಅನುಗ್ರಹವಾಯಿತು ಎಂಬುದಾಗಿ, ಯಹೋವನ ವಾಕ್ಯವು ಉಂಟಾಯಿತು ಎಂಬುದಾಗಿ. ನಂತರ ದಿನಗಳಲ್ಲಿ ನಾವು ನೋಡ್ತೇವೆ ಇಸಾಕನಿಗೂ ಯಹೋವನ ವಾಕ್ಯ ಪ್ರತ್ಯಕ್ಷವಾಯಿತು ಎಂಬುದಾಗಿ. ಯಾಕೋಬನಿಗೆ ದೇವರ ವಾಕ್ಯ ಉಂಟಾಯಿತು, ವಾಗ್ದಾನವರಿಗೆ ಬಂತು. ಪ್ರಿಯರೇ, ನಾವು ನೋಡ್ತೇವೆ ಇಸಾಕನಿಗೆ ತಂದೆ ಆಸ್ತಿ ಇದ್ದದ್ದು ನಿಜ, ಬಟ್ ತಂದೆ ಆಸ್ತಿಯಿಂದ ಅಭಿವೃದ್ಧಿ ಹೊಂದಿದಾಗೆ ನಾವು ಕಾಣಲ್ಲ. ನಾವು ನೋಡ್ತೇವೆ ದೇವರ ಅಭಿವೃದ್ಧಿಯನ್ನು ಆಶೀರ್ವಾದವಾಗಿ ಆತನು ತನ್ನ ವಾಕ್ಯವನ್ನು ಅನುಗ್ರಹಿಸಿದ, ಅದನ್ನು ನಂಬಿದ, ಅದನ್ನು ಧ್ಯಾನ ಮಾಡ್ತಾ ಇದ್ದ. ಅದರಿಂದಲೇ ಆತನು ಆ ಗೆರಾರು ದೇಶದಲ್ಲಿ ಬರಗಾಲವಿರುವಂತಹ ಕಾಲದಲ್ಲಿ ಆತನು ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ ನೂರರಷ್ಟು ಆತನು ಫಲವನ್ನು ಕೊಯ್ದನು ಅಥವಾ ಹೊಂದಿದನು ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿರ್ತದೆ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ದೇವರು ನಮ್ಮ ಅಭಿವೃದ್ಧಿಗೆ, ನಮ್ಮ ಬಲಕ್ಕೆ, ನಮ್ಮ ಆಶೀರ್ವಾದಕ್ಕೆ, ನಮ್ಮ ಸೌಖ್ಯಕ್ಕೆ, ನಮ್ಮ ಕೃತಾರ್ಥತೆಗೆ, ನಮ್ಮ ಜಯಕ್ಕೆ, ನಮ್ಮ ಎಲ್ಲ ಮೇಲುಗಳಿಗೆ ಆತನು ಆಧಾರವಾಗಿರುವಂಥ ವಾಕ್ಯವೆಂಬ ಬೀಜವನ್ನು ನಮಗೆ ಕೊಡುವಾತನಾಗಿದ್ದಾನೆ. ಕ್ರೀಸ್ತನಲ್ಲಿ ಆ ವಾಕ್ಯವು ನಮ್ಮದಾಗಿರುವಂಥದ್ದಾಗಿದೆ. ವಾಗ್ದಾನಗಳನ್ನು ಆತನು ಕೊಡುವಾತನಾಗಿದ್ದಾನೆ. ಆ ವಾಕ್ಯವನ್ನು, ವಾಗ್ದಾನಗಳನ್ನು ನಂಬಿಕೆಯಿಂದ, ಅದು ದೇವರ ವಾಕ್ಯವೆಂಬ ಗೌರವದಿಂದ ನಾವು ಸ್ವೀಕಾರ ಮಾಡಿ ಅದನ್ನು ಮಾತ್ರ ನಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಎಡಕ್ಕೆ ಬಲಕ್ಕೆ ಏನೇ ಪರಿಸ್ಥಿತಿ ಇರಲಿ ಆ ಪರಿಸ್ಥಿತಿ ಕಡೆ ನೋಡದೆ ವಾಕ್ಯವನ್ನು ಮಾತ್ರ ನಾವು ಅರಿಕೆ ಮಾಡ್ತಾ ಧ್ಯಾನ ಮಾಡ್ತಾ ಬರುವಾಗ ಆ ವಾಕ್ಯವು ಸಜೀವವಾಗಿದೆ, ನಿನ್ನಲ್ಲಿ ಅದು ನೂರರಷ್ಟು ಕಾರ್ಯ ಮಾಡುವಂಥದ್ದಾಗಿದೆ, ನೂರರಷ್ಟು ಅದು ಫಲಿಸುವಂಥದ್ದಾಗಿದೆ. ವಾಕ್ಯ ಏನು ಹೇಳ್ತೇತೋ ನಿನ್ನ ಜೀವನ ಅದು ಆಗಿ ಬದಲಾಗುವಂಥದ್ದಾಗಿದೆ. ಈ ಸಮಯದಲ್ಲಿ ಒಂದು ಚಿಕ್ಕ ಟೆಸ್ಟಿಮನಿ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾವು ಕೆನ್ನೆತ್ ಕೋಪ್ಲ್ಯಾಂಡ್, ಗ್ಲೋರಿಯಾ ಕೋಪ್ಲ್ಯಾಂಡ್ ಎಂಬುದಾಗಿ ಒಂದು ಪ್ರಪಂಚ ಪ್ರಖ್ಯಾತಿ ಹೊಂದಿರುವಂಥ ದೇವರ ಸೇವಕರನ್ನು ಕುರಿತು ನೀವು ಅನೇಕರು ಕೇಳಿರಬಹುದು. ಅವರ ಪ್ರಾರಂಭ ಜೀವನದಲ್ಲಿ ಅವರು ಮದುವೆ ಆದಂಥ ಸಮಯದಲ್ಲಿ ಅವರೊಂದು ಅನುಭವ ಏನಂದರೆ, ಅವ್ರ ಹತ್ರ ಯಾವ ಆಸ್ತಿ ಪಾಸ್ತಿ ಇರಲಿಲ್ಲ, ಯಾವ ಒಳ್ಳೆಯ ಸಂಬಳವಿರುವ ಕೆಲಸನ ಅವರಿಗೆ ಇರಲಿಲ್ಲ. ಇನ್ನೂ ಅವರು ಹೇಳ್ತಾರೆ, ನಮ್ಮ ತಂದೆ ತಾಯಿಗಳು ನಮಗೆ ಬಿಟ್ಟು ಹೋದಂಥ ಸಾಲಗಳಿದ್ದವು, ಕಟ್ಟಬೇಕಾದಂಥ ಸಾಲಗಳು ನಮಗಿದ್ವೇ ಹೊರತು ಯಾವ ಆಸ್ತಿ, ಯಾವ ಡಿಪಾಸಿಟ್, ಯಾವ ಹಣ ಸಹ ಅವ್ರ ಹತ್ರ ಇರಲಿಲ್ಲ ಎಂಬುದಾಗಿ. ಆದರೆ ಅವರು ಹಾಗೆ ಪ್ರಾರ್ಥಿಸ್ತಾ ಇರುವಾಗ ಒಂದು ದಿನ ದೇವರ ಆತ್ಮನ ಮಾತನಾಡಿದ. ಅದು ಬೇರೆ ವಾಕ್ಯವಲ್ಲ, ನಮಗೆ ಯಾವಾಗಲೂ ಮಾತಾಡ್ತಿರುವಂಥ ವಾಕ್ಯವೇ ಫಿಲಿಪ್ಪಿಯರಿಗೆ ಅಪೊಸ್ತಲನಾದ ಪೌಲನು ಬರೆದಂಥ ಪತ್ರಿಕೆ 4:19. ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಕ್ರೀಸ್ತ ಯೇಸುವಿನಲ್ಲಿ ನಿಮ್ಮ ಪ್ರತಿ ಕೊರತೆಯನ್ನು ನೀಗಿಸುವನು ಎಂಬುದಾಗಿ. ಅನೇಕ ಕೊರತೆಗಳಿದ್ದವು, ಹಣ ಇರಲಿಲ್ಲ, ಅನೇಕ ಅಗತ್ಯಗಳಿದ್ದವು, ಅವರ ಹತ್ರ ಅದಕ್ಕೆ ಬೇಕಾದಂಥ ಯಾವ ಸಂಗತಿಗಳು ಅವರ ಹತ್ರ ಇರಲಿಲ್ಲ, ಇನ್ನೂ ಸಾಲಗಳಿದ್ದವು ಅವರಿಗೆ. ಬಟ್ ಈ ವಾಕ್ಯ ಮಾತಾಡಿದಾಗ ಅವರು ಹೆಂಡತಿನ ಕರೆದು ಹೇಳಿದಂತ, ಗ್ಲೋರಿಯಾ ಇಲ್ಲಿ ಬಾ, ದೇವರು ಹೀಗೆ ಹೇಳ್ತಿದ್ದಾನೆ, ನಮ್ಗೆ ಅನೇಕ ಕೊರತೆಗಳಿದ್ದಾವಲ್ಲ, ಆದರೆ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಪ್ರತಿ ಕೊರತೆಯನ್ನು ನೀಗಿಸ್ತಾನಂತೆ ಅಂತ ಹೇಳುವಾಗ ಹೆಂಡತಿ ಹೌದಾ ಹೌದಾ, ಹಾಗಾದ್ರೆ ದೇವರಿಗೆ ಸ್ತೋತ್ರ ಎಂಬುದಾಗಿ ಅವರು ಪ್ರೈಸ್ ಮಾಡಿ ದೇವರನ್ನು ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭಿಸಿದರು. ತಂದೆ ದೇವರೇ ನಿನಗೆ ಸ್ತೋತ್ರ, ಕ್ರೀಸ್ತನಲ್ಲಿ ನಮ್ಮ ಪ್ರತಿ ಕೊರತೆಯನ್ನು ನೀಗಿಸುವ ಆತನೇ ಸ್ತೋತ್ರ ಎಂಬುದಾಗಿ. ಅವರು ಏನೇನು ಕೊರತೆ ಇದ್ದಾವೋ, ಸ್ವಾಮಿ ಇದು ನೀಗಿ ಹೋಗಿದೆ, ಈ ಬಿಲ್ ನಾವು ಕಟ್ಟಿದ್ದೇವೆ, ಈ ಸಾಲ ನಾವು ಕಟ್ಟಿದ್ದೇವೆ, ಈ ಬಿಲ್ ನಾವು ಕಟ್ಟಿದ್ದೇವೆ, ಇದನ್ನೆಲ್ಲ ಕಟ್ಟಿದ್ದಕ್ಕೆ ನಿನ್ನ ಒದಗಿಸಿದ್ದಕ್ಕಾಗಿ ಸ್ತೋತ್ರ, ನೀನು ಕೊಟ್ಟದಕ್ಕಾಗಿ ಸ್ತೋತ್ರ, ನಿನ್ನ ಪ್ರಭಾವ ಐಶ್ವರ್ಯದಿಂದ ಪೂರೈಸಿದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭಿಸಿದರು. ಅದು ಅಲ್ಲಿಗೆ ಮುಗಿದೋಗ್ಲಿಲ್ಲ, ಹಾಗೂ ಉತ್ಸಾಹದಿಂದ ಸ್ವೀಕಾರ ಮಾಡಿದರು, ಉತ್ಸಾಹದಿಂದ ದೇವರಿಗೆ ಸ್ತೋತ್ರ ಮಾಡಿದರು. ಆದರೆ ಒಂದು ನೆಕ್ಸ್ಟ್ ಡೇ ಆಗುವಾಗ ಕಟ್ಟಬೇಕಾದಂಥ ಬಿಲ್ಲುಗಳು ಅವರ ಎದುರಲ್ಲಿ ಹಾಗೆ ಇದ್ದಾವೆ, ಅವ್ರಿಗಿರುವಂಥ ಅಗತ್ಯಗಳು ಹಾಗೆ ಇದ್ದಾವೆ, ಕೊರತೆಗಳು ಹಾಗೆ ಇದ್ದಾವೆ. ಇದೆಲ್ಲ ನೋಡುವಾಗ ಈ ವಾಕ್ಯದ ಬಗ್ಗೆ ಚಿಕ್ಕ ಸಂಶಯ, ಇದು ನಿಜವಾ, ದೇವರು ಕೊಡ್ತಾನ, ಪೂರೈಸ್ತಾನ, ವಾಕ್ಯ ಹಿಂಗೆ ಹೇಳಿತಲ್ವ ನಮಗೆ, ಬಟ್ ಎಲ್ಲುಂಟು ಅದು ಎಂಬುವಂಥ ಪ್ರಶ್ನೆ ಬರುವಂಥ ಸಂದರ್ಭ. ಆದರೆ ಅವರು ಒಬ್ರನ್ನೊಬ್ಬರು ಬಲಪಡಿಸಿಕೊಂಡಿರು. ಪರಿಸ್ಥಿತಿ ಏನೇ ಆಗಲಿ, ವಾಕ್ಯ ಸತ್ಯ, ವಾಗ್ದಾನ ಮಾಡಿದ ಆತನು ನಂಬಿಗಸ್ಸಕನಾಗಿದ್ದಾನೆ, ವಾಗ್ದಾನ ಮಾಡಿದ ಆತನು ಅದನ್ನು ನೆರವೇರಿಸಲಿಕ್ಕೆ ಶಕ್ತನಾಗಿದ್ದಾನೆ. ಈ ವಾಕ್ಯವು ದೇವರದ್ದು, ಇದು ಸುಳ್ಳಾದ ಮಾತಲ್ಲ, ಇದು ಸತ್ಯ. ಪರಿಸ್ಥಿತಿ ಏನಾದರೂ ಸಹ ಇದನ್ನೇ ನಾವು ನಂಬೋಣ ಎಂಬುದಾಗಿ ಕೈ ಹಿಡ್ಕೊಂಡು ಅವರು ಒಪ್ಪಂದ ಮಾಡಿಕೊಂಡು, ನಾವು ದೇವರ ವಾಕ್ಯವನ್ನು ಮಾತ್ರ ನಂಬುತ್ತೇವೆ, ಪರಿಸ್ಥಿತಿ ನಂಬುವುದಿಲ್ಲ. ಪರಿಸ್ಥಿತಿ ಏನು ವಿರುದ್ಧವಾಗಿದ್ದರೂ ಸಹ ವಾಕ್ಯವನ್ನು ನಾವು ನಂಬುವುದನ್ನು ಬಿಡುವುದಿಲ್ಲ ಎಂಬುದಾಗಿ ಆಗಲೂ ಅವರು ಆ ಮಾತನ್ನು
ಕೊರತನ್ನು ಅರಿಕೆ ಮಾಡಲಿಕ್ಕೆ ನಂಬಲಿಕ್ಕೆ ಪ್ರಾರಂಭಿಸಿದ್ರು. ಸ್ವಾಮಿ, ಈ ಕೊರತೆಗಳನ್ನು ನಿನ್ನ ಪ್ರಭಾವದ ಐಶ್ವರ್ಯದಿಂದ ಕ್ರಿಸ್ತ ಯೇಸುವಿನಲ್ಲಿ ನಿನ್ನ ನಮ್ಮ ಪ್ರತಿ ಕೊರತೆಯನ್ನು ನೀಗಿಸುವುದಕ್ಕಾಗಿ ಸ್ತೋತ್ರ, ನೀಗಿಸುವುದಕ್ಕಾಗಿ ಸ್ತೋತ್ರ ಎಂಬುದಾಗಿ ವಾಕ್ಯವನ್ನು ಅವರು ಬಿಗಿಯಾಗಿ ಹಿಡಿದುಕೊಂಡರು. ವಾಕ್ಯದ ಮೇಲೆ ತಮ್ಮ ನಂಬಿಕೆಯನ್ನು ಸತತವಾಗಿ ತೋರಿಸ್ತಾ ಬಂದರು. ಪರಿಸ್ಥಿತಿಗಳನ್ನು ಅವರು ನಂಬಲಿಲ್ಲ, ಪರಿಸ್ಥಿತಿಗಳ ದೆಸೆಯಿಂದ ವಾಕ್ಯವನ್ನು ಅವರು ಸಂಶಯಿಸಲಿಲ್ಲ. ವಾಕ್ಯವನ್ನು ಮಾತ್ರ ನಾವು ನಂಬುತ್ತೇವೆ ಎಂಬುದಾಗಿ ಅವರು ಬಿಗಿಯಾಗಿ ಹಿಡಿದುಕೊಳ್ತಾ ಬಂದರು. ಬಂದರು ಹಾಗೆ ಬರ್ತಾ ಬರ್ತಾ ಇರುವಾಗ ನಾನು ಹೇಳ್ತೇನೆ, ಐಹಿಕ ವಿಚಾರಗಳು, ಐಶ್ವರ್ಯದಿಂದ ಉಂಟಾದ ಮೋಸ, ಯಾವ ರೀತಿ ಹಣ ಸಂಪಾದನೆ ಮಾಡೋದು, ಹಣದ ಹಿಂದೆ ಹೋಗೋದು ಹೇಗೆ, ಸಂಪಾದನೆ ಹಿಂದೆ ಹೋಗೋದು ಹೇಗೆ, ಅನೇಕ ಸಂಗತಿಗಳು ಅವರಿಗೆ ಸಹ ಶೋಧನೆಗಳು, ಟೆಂಪ್ಟೇಷನ್ಸ್ ಉಂಟಾಗಿರುವಂಥವಾಗಿದೆ. ಬಟ್ ಅದು ಹೇಗಿದ್ರೂ ಸಹ ವಾಕ್ಯವನ್ನು ನಾನು ನಂಬುತ್ತೇನೆ, ವಾಕ್ಯದ ಮಾರ್ಗದಲ್ಲಿ ನಾವು ನಗೀತೇವೆಂಬುದಾಗಿ ವಾಕ್ಯವನ್ನು ಬಿಟ್ಟು ಎಡಕ್ಕೆ ಬಲಕ್ಕೆ ಅವರು ಹೋಗಲೇ ಇಲ್ಲ. ಇವತ್ತು ಅವರು ನಾವು ನೋಡುವಾಗ ಅವರ ಹಣ, ಅವರ ಆಸ್ತಿ ಲೆಕ್ಕವಿಲ್ಲದಷ್ಟು ಬೆಳೆದಿದೆ, ಲೆಕ್ಕವಿಲ್ಲದಷ್ಟು ಬೆಳೆದಿದೆ. ನಾನು ಹೇಳ್ತೇನೆ, ಆ ರೀತಿ ಆಸ್ತಿವಂತರ ಆಗಲಿಕ್ಕೆ ಬಯಸ್ರೆ ಎಂಬುದಾಗದು ಬೇರೆ ಸಂಗತಿಯನ್ನು ನಾನು ಹೇಳಿಕ್ಕಿಲ್ಲ. ಬಟ್ ವಿಷಯವೇನೆಂದರೆ ದೇವರ ವಾಕ್ಯಕ್ಕೆ ವಾಕ್ಯವನ್ನು ನಂಬಿ, ಅದರಿಂದ ಎಡಕ್ಕಾಗಲಿ ಬಲಕ್ಕಾಗಲಿ ತೊಲಗದೆ ಅದರ ಮೇಲೆ ಮನಸ್ಸನ್ನಿಟ್ಟು ಎಲ್ಲ ಪರಿಸ್ಥಿತಿಯಲ್ಲಿ ವಾಕ್ಯವನ್ನೇ ಗೌರವಿಸ್ತಾ, ವಾಕ್ಯವನ್ನೇ ಧ್ಯಾನ ಮಾಡ್ತಾ, ವಾಕ್ಯದಲ್ಲಿ ಸ್ಥಿರವಾಗಿ ನಿಂತಹ ವ್ಯಕ್ತಿಗಳು ಆ ವಾಕ್ಯದ ನೆರವೇರ್ಪನ್ನು 100% ಅವರ ಜೀವನದಲ್ಲಿ ನೋಡುವಂಥವ್ರು ಅವರಾಗಿರ್ತಾರೆ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಇವತ್ತು ನಿನಗೆ ದೇವರು ಏನೇನು ವಾಕ್ಯ ಓದುವಾಗೆಲ್ಲ ನಿನ್ನ ಭವಿಷ್ಯತ್ತು, ನಿನ್ನ ಜೀವನ, ನಿನ್ನ ಮಕ್ಕಳು, ನಿನ್ನ ಆರೋಗ್ಯ, ನಿನ್ನ ಫೈನಾನ್ಸು, ನಿನ್ನ ಕೆಲಸ, ನಿನ್ನ ಸೇವೆ, ಓಕೆ, ನಿನ್ನ ಒಂದು ನಿನ್ನ ವಿಷಯದಲ್ಲಿ ದೇವರ ಚಿತ್ತ ಏನೆಲ್ಲ ದೇವರು ಮಾತಾಡ್ತಾನೋ ಅದನ್ನು ಗಮನಿಸ್ತಾ ಬಾ, ಗಮನಿಸ್ತಾ ಬಾ, ಅದನ್ನು ನೋಟ್ ಡೌನ್, ಅದನ್ನು ಬರೆಯುತ್ತಾ ಬಾ. ಇದು ನನಗೆ ನನ್ನ ವಿಷಯದಲ್ಲಿ ಮಾತು, ನನಗೆ ವಾಗ್ದಾನ ಎಂಬುದಾಗಿ ಅದನ್ನು ಸ್ವೀಕರಿಸ್ತಾ ಬಾ, ಅದನ್ನು ನಂಬುತ್ತಾ ಬಾ, ಸ್ತೋತ್ರ ಮಾಡ್ತಾ ಬಾ, ಅದನ್ನು ಸ್ವೀಕಾರ ಮಾಡು. ಪರಿಸ್ಥಿತಿ ಅದಕ್ಕೆ ವಿರುದ್ಧವಾಗಿ ಬಂದಾಗಿ ಸಹ ಎಡಕ್ಕೆ ಬಲಕ್ಕೆ ಹೋಗಬೇಡ. ಎಂಥ ಅದಕ್ಕೆ ವಿರುದ್ಧವಾದ ಶೋಧನೆಗಳು ಬಂದರೂ ಅದಕ್ಕೆ ನೀನು ಬಿದ್ದು ಹೋಗಬೇಡ. ಕೇವಲ ವಾಕ್ಯವನ್ನು ನಂಬು, ಕೇವಲ ವಾಕ್ಯಕ್ಕೆ ಮಾತ್ರ ಲಕ್ಷ್ಯ ಕೊಡು, ವಾಕ್ಯಕ್ಕೆ ಮಾತ್ರ ಗಮನ ಕೊಡು, ವಾಕ್ಯವನ್ನು ಮಾತ್ರ ಧ್ಯಾನ ಮಾಡು, ವಾಕ್ಯಕ್ಕೆ ಮಾತ್ರ ನಿನ್ನ ಆಲೋಚನೆಗಳಲ್ಲಿ ಮನಸ್ಸಿನಲ್ಲಿ ಸ್ಥಳ ಕೊಡ್ತಾ ಬಾ. ಖಂಡಿತವಾಗಿ ಆ ವಾಕ್ಯ ಕಾರ್ಯಸಾಧಕವಾಗಿದೆ, ಸಜೀವವಾಗಿದೆ. ಆ ವಾಕ್ಯವು ನಿನ್ನ ಮನಸ್ಸಿನಲ್ಲಿ ಬೇರೂರಿಕೊಂಡಿದ್ದ ಕಾರಣ ಅದು ಸುಮ್ಮನೆ ಇರುವುದಿಲ್ಲ. ಅದೇನಾಗ್ತೈತಂದರೆ ಅದು ಮೊಳಿಯುತ್ತೈತೆ, ಅದು ಬೆಳೆಯುತ್ತದೆ, ಅದು ಬಹಳವಾಗಿ ಫಲಿಸಲಿಕ್ಕೆ ಪ್ರಾರಂಭಿಸ್ತೈತೆ. ಅದರ ಅರ್ಥ ನಿನ್ನ ಜೀವನದಲ್ಲಿ ವಾಕ್ಯ ಏನು ಹೇಳ್ತೈತೋ ಅದು ನೀನು ಆಗ್ತೀಯ, ನೀನು ಆಗಿದ್ದೀಯ ಆಲ್ರೆಡಿ ಆತ್ಮದಲ್ಲಿ. ಅದು ಅದರ ನೆರವೇರ್ಪನ್ನು ನಿನ್ನ ಜೀವನದಲ್ಲಿ ನೋಡಲಿಕ್ಕೆ ನೀನು ಪ್ರಾರಂಭಿಸ್ತೀಯ. ಆದ್ದರಿಂದ ವಾಕ್ಯವನ್ನು ಧ್ಯಾನಿಸುವಂಥದ್ದು ಬಹಳ ಪ್ರಾಮುಖ್ಯ. ಧ್ಯಾನಿಸುವಾಗ, ಅರಿಕೆ ಮಾಡುವಾಗ, ಅದನ್ನು ಓದುವಾಗ, ಅದನ್ನು ಸ್ಮರಿಸುವಾಗ ಏನಾಗ್ತೈತೆ, ಅದರ ನಮ್ಮ ಹೃದಯದಲ್ಲಿ ಬಿತ್ತಲ್ಪಡ್ತೈತೆ. ಬಿತ್ತಲ್ಪಟ್ಟ ವಾಕ್ಯ ದೃಢವಾಗಿ ನಿಲ್ತೈತೆ. ನಿಂತಹ ವಾಕ್ಯ ಅದು ಸುಮ್ಮನೆ ಇರಲ್ಲ, ಅದು 100% ನಿನ್ನ ಜೀವನದಲ್ಲಿ ನೆರವೇರುವಂಥದ್ದಾಗಿರ್ತದೆ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ನಿನ್ನ ಮನಸ್ಸಿನಲ್ಲಿ ಬೇರೆಯದು ಬಿತ್ತೋದು ಬೇಡ, ಭಯ ಬಿತ್ತಬೇಡ, ಸಂಶಯ ಬಿತ್ತಬೇಡ, ಹೊಟ್ಟೆ ಕಿಚ್ಚು ಬಿತ್ತಬೇಡ, ಓ ಅನುಮಾನ ಬಿತ್ತಬೇಡ, ಓ ಚಿಂತೆಗಳನ್ನು ಬಿತ್ತಬೇಡ, ಯಾವುದನ್ನು ಬಿತ್ತಬೇಡ. ನಿನ್ನ ಹೃದಯ ಡಿಸೈನ್ ಮಾಡಲ್ಪಟ್ಟಿರುವಂಥದ್ದೇ ದೇವರ ವಾಕ್ಯ ಬಿತ್ತಲ್ಪಡುವುದಕ್ಕಾಗಿ. ನಿನ್ನ ಹೃದಯವನ್ನು, ನಿನ್ನ ಆಲೋಚನೆಗಳನ್ನು ವಾಕ್ಯಕ್ಕೆ ಮಾತ್ರ ತೆರಿ, ವಾಕ್ಯಕ್ಕೆ ಮಾತ್ರ ನಿನ್ನ ಆಲೋಚನೆಗಳಲ್ಲಿ ಮನಸ್ಸಿನಲ್ಲಿ ಸ್ಥಳ ಕೊಡ್ತಾ ಬಾ, ವಾಕ್ಯಕ್ಕೆ ಮಾತ್ರ ನಿನ್ನ ಮನಸ್ಸನ್ನು ನೀನು ಒಪ್ಪಿಸಿ ಕೊಡ್ತಾ ಬಾ. ಖಂಡಿತವಾಗಿ ನೀನು ಒಳ್ಳೆಯ ನೆಲವಾಗಿರ್ತೀಯ. ದೇವರ ವಾಕ್ಯವೆಂಬ ಬೀಜ 100% ಫಲಿಸುವಂಥ ಒಳ್ಳೆಯನೇ ನೀನಾಗಿರ್ತೀಯ. ಅನೇಕರಿಗೆ ನೀನು ಸಾಕ್ಷಿಯಾಗ್ತೀಯ. ನಿನ್ನ ಜೀವನದಲ್ಲಿ ವಾಕ್ಯ 100% ಫಲಿಸ್ತೈತೆ, 100% ನೆರವೇರ್ತೈತೆ. ನೀನು ದೇವರಿಗೆ ಒಂದು ಬಲವಾದ ಸಾಕ್ಷಿಯಾಗುವಂಥ ವ್ಯಕ್ತಿಯಾಗಿರ್ತೀಯ. ಅನೇಕರು ಆ ಮಾರ್ಗವನ್ನು, ವಾಕ್ಯವನ್ನು ನಂಬುವಂಥ ದ್ರಿಂದ ಫಲಿಸುವಂಥ ಜೀವಿತದ ಕುರಿತದ ಮಾರ್ಗಕ್ಕೆ ನಾವೊಂದು ಎಕ್ಸಾಂಪಲ್ ಆಗಿ ಇರುವಂಥವರು ನಾವಾಗಿರ್ತೇವೆ. ಹಲಲೂಯ. ಆದ್ದರಿಂದ ವಾಕ್ಯ ಎಂಬುದು ಬೀಜ, ನಿನ್ನ ಹೃದಯ ಎಂಬುದು ನೆಲ. ವಾಕ್ಯವನ್ನು ನೀನು ಯಾವಾಗಾದರೂ ಸ್ವೀಕಾರ ಮಾಡಿ ಅದನ್ನೇ ಬಿಗಿಯಾಗಿಡ್ಕೊಂಡು ಎಡಕ್ಕೆ ಬಲಕ್ಕೆ ನೋಡದೆ ಅದಕ್ಕೆ ಗೌರವ ಕೊಡ್ತಾ ಅದನ್ನು ನಂಬುತ್ತಾ ನೀನು ಬರುವಂಥದ್ದೇ ಒಳ್ಳೆಯ ನೆಲಕ್ಕೆ ಸಮಾನವಾಗಿದೆ, ಒಳ್ಳೆಯ ನೆಲಕ್ಕೆ ಸಮಾನವಾಗಿದೆ. ನೀನು ಒಳ್ಳೆಯ ನೆಲವಾಗಿದ್ದರೆ ದೇವರ ವಾಕ್ಯ ನಿನ್ನಲ್ಲಿ 100% ಕಾರ್ಯ ಸಾಧಿಸ್ತೈತೆ, 100% ಅದು ನೆರವೇರ್ತೈತೆ, 100% ನೀನು ಫಲಿಸುವಂತೆ ಮಾಡುವಂಥದ್ದಾಗಿರ್ತೈತೆ. ಹಲಲೂಯ. ಆದ್ದರಿಂದ ಪ್ರತಿನಿತ್ಯ ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಬರೋಣ. ಈಗ ಸಹ ಒಂದು 5 ನಿಮಿಷ ನಾನು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಈಗಾಗಲೇ ನಾನು ಅದೇ ಮಾತುಗಳನ್ನು ಹೇಳ್ತಾ ಬಂದೆ, ನಮ್ಮ ಸಮೃದ್ಧಿಯ ಬಗ್ಗೆ,
ನಮ್ಮ ಕೊರತೆಗಳು ನೀಗಿಸಲ್ಪಡುವುದರ ಕುರಿತು, ನಮ್ಮ ಅಗತ್ಯಗಳು ಪೂರೈಸಲ್ಪಡುವುದರ ಕುರಿತು ಅನೇಕ ವಾಕ್ಯಗಳಿದ್ದಾವೆ. ಆದರೆ ನಾನು ಒಂದು 4-5 ವಾಕ್ಯಗಳು ಮಾತ್ರ ಇವೇನು ಈಗ ನಾನು ಹೇಳಿರುವಂಥ ವಾಕ್ಯಗಳನ್ನೇ ನಿಮ್ಮ ಮಧ್ಯದಲ್ಲಿ ಅರಿಕೆ ಮಾಡಿಸ್ತೇನೆ. ನಾವು ಅರಿಕೆ ಮಾಡೋಣ ನಮ್ಮ ಫೈನಾನ್ಸ್ ಕುರಿತು, ನಮ್ಮ ಸಮೃದ್ಧಿ ಕುರಿತು. ನಾನು ಹೇಳ್ತೇನೆ, ಚಿಂತೆ ಬೇಡ, ಭಯ ಬೇಡ, ಕೆಟ್ಟ ಮಾರ್ಗಗಳನ್ನು ಅವಲಂಬಿಸೋದು ಬೇಡ, ನೀತಿ ತಪ್ಪಿ ನಗೆಯೋದು ಬೇಡ, ಹೊಟ್ಟೆ ಕಿಚ್ಚು ಪಡೋದು ಬೇಡ. ಬದಲಾಗಿ ಈ ನಿನ್ನ ವಿಷಯವಾದ ಸಮೃದ್ಧಿಯನ್ನು ದೇವರು ಈಗಾಗಲೇ ಆತನು ಸಿದ್ಧ ಮಾಡಿದ್ದಾನೆ. ಅದು ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ, ಅದು ವಾಗ್ದಾನವಾಗಿ ಸತ್ಯವೇದದಲ್ಲಿ ಇದೆ. ಅದನ್ನು ನೀನು ಸ್ವೀಕರಿಸು, ನಂಬು, ಎಡಕ್ಕೆ ಬಲಕ್ಕೆ ತಿರುಗಬೇಡ. ಖಂಡಿತ ಇದು ನಿನ್ನಲ್ಲಿ ನೆರವೇರುವಂಥದ್ದಾಗಿದೆ. ನಾವು ಕಣ್ಣುಗಳನ್ನು ಮುಚ್ಚಿ ದೇವರ ವಾಕ್ಯವನ್ನು ಅರಿಕೆ ಮಾಡೋಣ. ಹಾಲಲೂಯ ಸ್ತೋತ್ರ ಸ್ವಾಮಿ, ಥ್ಯಾಂಕ್ ಯು ಜೀಸಸ್, ಹಾಲಲೂಯ ಹಾಲಲೂಯ. ಎಲ್ಲರೂ ಕರ್ತನಿಗೆ ಸ್ತೋತ್ರ ಮಾಡೋಣ. ತಂದೆ ದೇವರೇ ಸ್ತೋತ್ರ ಸ್ವಾಮಿ, ಕರ್ತನಾದ ಕ್ರೀಸ್ತನಲ್ಲಿ ನಿಮಗೆ ವಂದನೆ ಕರ್ತನೆ, ಪವಿತ್ರಾತ್ಮನೇ ನಿಮಗೆ ವಂದನೆ ಕರ್ತನೆ. ಈ ಸಮಯಕ್ಕಾಗಿ ಸ್ತೋತ್ರ. ನಮ್ಮ ಹೃದಯವು ಒಳ್ಳೆಯ ನೆಲ ಎಂಬುದಾಗಿ ನೀನು ಹೇಳಿದೆ ಸ್ವಾಮಿ. ನಿನ್ನ ವಾಕ್ಯವೆಂಬ ಬೀಜ ನಮ್ಮ ಹೃದಯದಲ್ಲಿ ನೆಡಲ್ಪಟ್ಟಾಗ ನಾವು 100% ನಾವು ಫಲಿಸ್ತೇವೆಂಬುದಾಗಿ ಸ್ವಾಮಿ. ನಮ್ಮ ಸಮೃದ್ಧಿ ಕುರಿತು, ನಮ್ಮ ಐಶ್ವರ್ಯದ ಕುರಿತು, ಅಗತ್ಯಗಳು ಪೂರೈಸಲ್ಪಡುವುದರ ಕುರಿತು, ಇನ್ನೊಬ್ಬರಿಗೆ ಕೊಡುವಂಥ ಆ ಸ್ಥಿತಿಗೆ ಬರುವುದರ ಕುರಿತು ನಿನ್ನ ವಾಕ್ಯವು ಏನು ಹೇಳ್ತಿತೋ ಅದನ್ನು ನಾನು ಸ್ವೀಕರಿಸ್ತೇನೆ. ಅದರಿಂದ ಎಡಕ್ಕಾದರೂ ಬಲಕ್ಕಾದರೂ ನಾನು ತಿರುಗುವುದಿಲ್ಲ. ಅದು ನೆರವೇರುವುದಕ್ಕೆ ಅಸಾಧ್ಯವಾದ ಪರಿಸ್ಥಿತಿ ಇದ್ದರೂ ಆ ಪರಿಸ್ಥಿತಿಗೆ ನಾನು ಲಕ್ಷ್ಯ ಕೊಡುವುದಿಲ್ಲ, ಆ ಪರಿಸ್ಥಿತಿಯನ್ನು ನಾನು ನಂಬುವುದಿಲ್ಲ. ನಿನ್ನ ವಾಕ್ಯಕ್ಕೆ ನಾನು ಲಕ್ಷ್ಯ ಕೊಡುತ್ತೇನೆ, ನಿನ್ನ ವಾಕ್ಯವನ್ನೇ ನಾನು ನಂಬುತ್ತೇನೆ. ವಾಕ್ಯವನ್ನೇ ಬಿಗಿಯಾಗಿ ನಾನು ಹಿಡಿದುಕೊಳ್ಳುತ್ತೇನೆ. ವಾಕ್ಯವು ಫಲಿಸುವಂಥ ಒಳ್ಳೆ ನೆಲವಾಗುವಂತೆ ವಾಕ್ಯಕ್ಕೆ ನಾನು ಒಪ್ಪಿಸಿಕೊಡುತ್ತೇನೆ. ವಾಕ್ಯ ಫಲಿಸುವಂಥ ಒಳ್ಳೆಯ ನೆಲವಾಗಿರುವಂತೆ ನಿನ್ನ ವಾಕ್ಯಕ್ಕೆ ನನ್ನನ್ನು ಒಪ್ಪಿಸಿಕೊಡುತ್ತೇನೆ. ಹಾಲಲೂಯ. ಹಾಗಿರುವಾಗ ಹಾಗೆ ದೇವರ ವಾಕ್ಯಗಳನ್ನು, ನಮ್ಮ ಸಮೃದ್ಧಿಯ ಕುರಿತಾದ ವಾಕ್ಯಗಳನ್ನು ನಾವು ಧ್ಯಾನ ಮಾಡೋಣ. ಹಾಲಲೂಯ ಸ್ತೋತ್ರ ಸ್ವಾಮಿ, ಥ್ಯಾಂಕ್ ಯು ಲಾರ್ಡ್. ಹಾಲಲೂಯ. ಯಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆನು. ದೇವರು ನನ್ನ ಸೃಷ್ಟಿಕರ್ತನು, ನನ್ನ ಪರಲೋಕದ ತಂದೆ, ನನ್ನ ಕುರುಬನು, ನನ್ನ ಪಾಲಕನು, ನನ್ನನ್ನು ಪೋಷಿಸುವಾತನು, ಸಂರಕ್ಷಿಸುವಾತನು, ನನಗೆ ಒದಗಿಸುವಾತನು, ನನ್ನನ್ನು ಅಭಿವೃದ್ಧಿಪಡಿಸುವಾತನು, ಕೃತಾರ್ಥತೆಯನ್ನು, ಸಫಲತೆಯನ್ನು, ಸಮೃದ್ಧಿಯನ್ನು ಕೊಡುವಾತನು ಎಂಬುದಾಗಿ ನಾನು ನಂಬುತ್ತೇನೆ. ನನ್ನ ಸಹಾಯ, ನನ್ನ ಸಮೃದ್ಧಿ, ನನ್ನ ಉದ್ಧಾರ ದೇವರಿಂದಲೇ ಬರುವಂಥದ್ದಾಗಿದೆ. ಇಡೀ ಸೃಷ್ಟಿಯನ್ನು ಪೋಷಿಸಿ ಸಂರಕ್ಷಿಸ್ತಿರುವಂಥ ಆತನು ದೇವರೇ ಆಗಿದ್ದಾನೆ. ಎಲ್ಲ ಕಾಡು ಮೃಗಗಳನ್ನು, ಪಶುಗಳನ್ನು, ಆಕಾಶದ ಪಕ್ಷಿಗಳನ್ನು, ಜಲ ಜಂತುಗಳನ್ನು ಎಲ್ಲವನ್ನು ಪೋಷಿಸ್ತಿರುವಂಥ ಆತನೇ ನನ್ನ ಪೋಷಕನಾಗಿದ್ದಾನೆ. ಇಡೀ ಸೃಷ್ಟಿಯನ್ನು ಸಂರಕ್ಷಿಸಿ ನಡೆಸ್ತಿರುವಂಥ ಮಹೋನ್ನತನಾದ ದೇವರೇ ನನ್ನ ಸಂರಕ್ಷಕನು, ನನ್ನ ಕುರುಬನು, ನನಗೆ ಒದಗಿಸುವಾತನು ಆಗಿದ್ದಾನೆ. ಆತನು ನನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ಆತನು ನನ್ನನ್ನು ಎಂದಿಗೂ ಆಶಾಭಂಗ ಪಡಿಸುವುದಿಲ್ಲ. ಆತನು ನಿರ್ವಂಚಕನಾದ, ನಂಬಿಗಸ್ತನಾದ, ಸರ್ವಶಕ್ತನಾದ ದೇವರು ಆಗಿದ್ದಾನೆ. ಆತನ ವಾಕ್ಯವನ್ನು ನಾನು ನಂಬುತ್ತೇನೆ.
ಆತನ ವಾಕ್ಯ ಹೇಳ್ತೈತೆ, ನಾನು ಕೊಡುವವನಾಗಿರ್ತೇನೆ ತೆಗೆದುಕೊಳ್ಳುವವನಾಗಿರುವುದಿಲ್ಲ, ನಾನು ಕೊಡುವವನಾಗಿರ್ತೇನೆ ನಾನು ತೆಗೆದುಕೊಳ್ಳುವವನಾಗಿರುವುದಿಲ್ಲ, ನಾನು ಕೊಡುವುದಕ್ಕೆ ಕೈ ಚಾಚುತ್ತೇನೆ ತೆಗೆದುಕೊಳ್ಳುವುದಕ್ಕೆ ಕೈ ಚಾಚುವವನಾಗಿರುವುದಿಲ್ಲ. ಆ ರೀತಿ ನಾನು ಆಶೀರ್ವದಿಸಲ್ಪಡುತ್ತೇನೆ, ಆ ರೀತಿ ನಾನು ಸಮೃದ್ಧಿಯನ್ನು ಹೊಂದಿದವನು ಆಗಿರುತ್ತೇನೆ. ನಾನು ತಲೆಯಾಗಿರ್ತೇನೆ ಬಾಲಾಗಿರುವುದಿಲ್ಲ, ನಾನು ತಲೆಯಾಗಿರ್ತೇನೆ ಆಗಲಿ ಬಾಲಾಗಿರುವುದಿಲ್ಲ. ನನ್ನ ಮನೆಯಲ್ಲಿ ಧನೈಶ್ವರ್ಯಗಳು ಇರುವವು, ನನ್ನ ಮನೆಯಲ್ಲಿ ಧನವು ಐಶ್ವರ್ಯವು ಸಮೃದ್ಧಿಯಾಗಿ ಇರುವುದು, ನನ್ನ ಮನೆಯಲ್ಲಿ ಧನವು ಐಶ್ವರ್ಯವು ಸಮೃದ್ಧಿಯಾಗಿ ಇರುವುದು. ಯಾವ ಮೇಲಿಗೂ ನನಗೆ ಕೊರತೆ ಇರುವುದಿಲ್ಲ, ಯಾವ ಮೇಲಿಗೂ ನನಗೆ ಕೊರತೆ ಇರುವುದಿಲ್ಲ. ನನಗೆ ಬೇಕಾದದ್ದೆಲ್ಲ ಸಮೃದ್ಧಿಯಾಗಿ ಅನುಗ್ರಹಿಸುವ ದೇವರನ್ನು ನಾನು ನಂಬಿದ್ದೇನೆ, ನಾನು ನಂಬಿದ್ದೇನೆ. ಈ ಭೂಮಿಯ ಮೇಲನ್ನು ನಾನು ಅನುಭವಿಸುತ್ತೇನೆ, ಈ ಭೂಮಿಯ ಮೇಲನ್ನು ನಾನು ಅನುಭವಿಸುತ್ತೇನೆ, ನಾನು ಅನುಭವಿಸುತ್ತೇನೆ. ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನನ್ನ ಪ್ರತಿ ಕೊರತೆಯನ್ನು ಪೂರೈಸುವನು. ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನನ್ನ ಪ್ರತಿಯೊಂದು ಚಿಕ್ಕದಾಗಲಿ ದೊಡ್ಡದಾಗಲಿ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಸಕಲವನ್ನು ಸಮೃದ್ಧಿಯಾಗಿ ಅನುಭವಿಸುವ ಹಾಗೆ ನನ್ನ ಕರ್ತನು ನನಗೆ ಸಹಾಯ ಮಾಡುವನು. ಉಣ್ಣುವುದಕ್ಕೆ ಊಟವನ್ನು, ಬಿತ್ತುವುದಕ್ಕೆ ಬೀಜವನ್ನು ನನ್ನ ತಂದೆಯು ನನಗೆ ಅನುಗ್ರಹಿಸುವನು. ಆತನು ನನಗೆ ಒದಗಿಸುವಾತನು ಆಗಿರುವಲ್ಲಿ ಯಾವ ಮೇಲಿಗೂ, ಯಾವ ಒಳ್ಳೆಯ ಸಂಗತಿಗೂ ನನಗೆ ಕೊರತೆ ಇರುವುದೇ ಇಲ್ಲ. ಆತನು ಯಹೋವಾ ರೂವಾ, ಯಹೋವಾ ಈರೇ, ನನಗೆ ಒದಗಿಸುವಾತನು, ನನ್ನ ಒಳ್ಳೆಯ ಕುರುಬನು, ನನ್ನ ಕೊರತೆಗಳನ್ನೆಲ್ಲ ನೋಡಿಕೊಳ್ಳುವ ಆತನು ಆತನೇ ಆಗಿದ್ದಾನೆ. ನನ್ನ ಸಮೃದ್ಧಿ, ನನ್ನ ಸಂತೃಪ್ತಿ, ನನ್ನ ಖಜಾನೆ, ನನ್ನ ಉಗ್ರಾಣ ಆತನೇ ಆಗಿದ್ದಾನೆ. ನನಗೆ ಬೇಕಾದ ವಸ್ತುಗಳಾದರೆ ಏನು, ಹಣವಾದರೆ ಏನು, ಸಂಗತಿಗಳಾದರೆ ಏನು, ಎಲ್ಲವೂ ಆತನ ಸಮೃದ್ಧಿಯಿಂದ ನನಗೆ ಒದಗಿ ಬರುವಂಥದ್ದು ಆಗಿದೆ. ಭೂಮಿಯು, ಅದರ ಸಮಸ್ತವು, ಲೋಕವು, ಅದರ ನಿವಾಸಿಗಳು ಆತನವರೇ. ನಾನು ಆತನಿಗೆ ಬಾಧ್ಯನಾಗಿದ್ದೇನೆ, ಆತನಿಗಿರುವಂಥದ್ದೆಲ್ಲ ನನ್ನದಾಗಿದೆ. ಆದ್ದರಿಂದ ನಾನು ಕೊರತೆಯಲ್ಲಿ ಇರುವವನಲ್ಲ, ದೇವರ ಒದಗಿಸುವಿಕೆಯಲ್ಲಿ, ದೇವರ ಸಮೃದ್ಧಿಯಲ್ಲಿ ಇರುವಂಥ ವ್ಯಕ್ತಿಯಾಗಿದ್ದೇನೆ. ಆಮೇನ್, ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆ ದೇವರೇ, ನಿನ್ನ ಕೃಪೆಗಾಗಿ ಸ್ತೋತ್ರ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನ ವಾಕ್ಯವನ್ನು ನಾವು ನಂಬುತ್ತೇವೆ, ನಾವು ಸ್ವೀಕರಿಸಿದ್ದೇವೆ, ಅದಕ್ಕೆ ಗೌರವ ಕೊಡ್ತೇವೆ, ಅದನ್ನು ಮಾತ್ರ ನಾವು ಹೊಂದಿಕೊಂಡಿರ್ತೇವೆ, ಅದನ್ನು ಮಾತ್ರ ನಾವು ನಂಬುತ್ತೇವೆ, ಎಡಕ್ಕೆ ಬಲಕ್ಕೆ ತಿರುಗುವುದಿಲ್ಲ. ಎಷ್ಟು ಅದಕ್ಕೆ ವಿರುದ್ಧವಾದ ಪರಿಸ್ಥಿತಿಗಳು ಕಂಡರೂ ಪರಿಸ್ಥಿತಿಯನ್ನು ನಾವು ನಂಬುವುದಿಲ್ಲ, ಪರಿಸ್ಥಿತಿಗೆ ನಾವು ಲಕ್ಷ್ಯ ಕೊಡುವುದಿಲ್ಲ, ಪರಿಸ್ಥಿತಿಗಳಿಗೆ ನಾವು ಗೌರವ ಕೊಡುವುದಿಲ್ಲ. ನಿನ್ನ ವಾಕ್ಯಕ್ಕೆ ಮಾತ್ರ ನಾವು ಗೌರವ ಕೊಟ್ಟು ನಾವು ನಂಬುತ್ತೇವೆ ಸ್ವಾಮಿ.
ನಾನು ನಂಬ್ತೇನೆ ನಿನ್ನ ವಾಕ್ಯ ಸತ್ಯವಾಗಿದೆ. ವಾಕ್ಯಕ್ಕೆ ಯಾರಾದರೆ ಸ್ವಾಮಿ ನಂಬಿಕೆಯನ್ನು ಕೊಡ್ತಾರೋ, ನಂಬುವರಾಗಿರ್ತಾರೋ, ಅದು ಅವರಲ್ಲಿ 100% ಕಾರ್ಯ ಸಾಧಿಸ್ತೈತೆ, ಫಲವನ್ನು ಕೊಡ್ತೈತೆ ಎಂಬುದಾಗಿ ನಾನು ನಂಬ್ತೇನೆ ಕರ್ತನೆ. ಆರ್ಥಿಕ ವಿಷಯಗಳಲ್ಲಿ, ನಮ್ಮ ಸಮೃದ್ಧಿಗಳ ವಿಷಯದಲ್ಲಿ, ನಮ್ಮ ಕೊರತೆಗಳು ನೀಗಿಸಲ್ಪಡೋದ್ರ ವಿಷಯದಲ್ಲಿ ನಿನ್ನ ವಾಕ್ಯವನ್ನು ನಾವು ಕೇಳಿದ್ದೇವೆ, ಅದನ್ನು ಸ್ವೀಕರಿಸಿದ್ದೇವೆ, ಅದನ್ನು ನಂಬುವರಾಗಿ ನಾವು ಇರ್ತೇವೆ. ನಾವು ಖಂಡಿತವಾಗಿ ನಿನಗೆ ಸಾಕ್ಷಿಗಳಾಗ್ತೇವೆ. ಈ ವಾಕ್ಯ ನಮ್ಮಲ್ಲಿ 100% ನೆರವೇರುವುದಕ್ಕಾಗಿ, 100% ನೆರವೇರುವುದಕ್ಕಾಗಿ ನಿನ್ನ ನಾಮಕ್ಕೆ ನಾನು ಸ್ತೋತ್ರ ಮಾಡ್ತೇನೆ. ಕೇಳಿರುವಂಥ ಈ ವಾಕ್ಯ ನಮ್ಮ ಪ್ರಿಯರ ಹೃದಯದಲ್ಲಿ 100% ನೆಲೆಸಲಿ ಎಂಬುದಾಗಿ, ತಮ್ಮ ಹೃದಯವು ಒಳ್ಳೆಯ ನೆಲವಾಗಿರುವಂತೆ, ಯಾವಾಗಲೂ ವಾಕ್ಯಕ್ಕೆ ಹೃದಯದಲ್ಲಿ ಸ್ಥಳ ಕೊಡುವಂತೆ ಪ್ರತಿಯೊಬ್ಬರನ್ನು ನಡೆಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಘನಮಾನ ಮಹಿಮೆಗಳೇ ನಿಮಗೆ ಸಲ್ಲಿಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪ್ರೀತಿಯುಳ್ಳ ಪರಲೋಕದ ತಂದೆ. ಹಾಲೆಲೂಯಾ, ಗಾಡ್ ಬ್ಲೆಸ್ ಯು ಆಲ್, ಆಮೆನ್. Oh,